ಮೊದಲನೇದಾಗಿ ಇದು ಹಾರ್ಟ್ ಬರೆದ್ವಿ ಅನ್ನೋಕ್ಕಿಂತ, ಯಾವುದೋ ಸಿನಿಮಾಗೆ ಬರದೆ ಅನ್ನೋಕ್ಕಿಂತನೂ ನಮ್ಮ ಎದೆಯೊಳಗಿದ್ದ ಒಂದು ಸಮಾನತೆಯ ಕೂಗು, ದೌರ್ಜನ್ಯದ ವಿರುದ್ಧ ದನಿ ಇಲ್ಲಿ ನನಗೆ ಹಾಡಾಕ್ಸ್ಲಿಕ್ಕೆ ಅವಕಾಶ ಸಿಕ್ತು. ಆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ಣನ್ ಅವರಿಗೆ ಮತ್ತು ಟೀಮ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಆದ ಪೂರ್ಣ ಅವರಿಗೆ ಥ್ಯಾಂಕ್ಸ್. ನನಗೆ ತುಂಬ ಇಷ್ಟ ಆಗೋ ಒಂದು ಜೋಕ್, ಆ್ಯಕ್ಚುಲಿ ಇದು ಜೋಕ್ ಬಟ್ ತುಂಬ ಇಷ್ಟ. ಯಾಕೆ ಅಂದರೆ ಆ ಕೊನೆ ಹೇಳ್ತೀನಿ. ಒಬ್ಬ ಜಮೀನ್ದಾರ ಮನೆಯ ಮುಗಸಾಲೆಯಲ್ಲಿ ಕೂತಿರ್ತಾರಂತೆ. ಕೂತ್ಬಿಟ್ಟು ತಾಂಬೂಲ ಗಿಂಬಳೆಯನ್ನು ಹಾಕುವಂತ ಆರಾಮಾಗಿ ಕೂತಿರ್ತಾನೆ. ಎದುರುಗಡೆ ಅವನ ಮನೆ ಕೆಲಸದ ಆಳು ಏನೋ ಕೆಲಸ ಮಾಡ್ತಿರ್ತಾರೆ. ಅವನು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ, ಇವನಿಗೆ ಟೈಮ್ ಪಾಸ್ ಆಗ್ತಿರಲ್ಲ, ಸುಮ್ಮನೆ ಏನಾದರೂ ತರಲೆ ಮಾಡಬೇಕು ಅನ್ಸುತ್ತಂತೆ. ಜಮೀನ್ದಾರ ಅವನ ಕೆಲಸವನ್ನು ಕರೆದು, ತಿಮ್ಮ ನಿಂಗೊಂದು ಕ್ವಶನ್ ಕೇಳಿಸ್ತೀನಿ, ಉತ್ತರ ಹೇಳು ಅಂತ. ಕೇಳಿ ಯಜಮಾನ್ರೆ ಅಂತ. ಇವನು ಟೈಮ್ ಪಾಸ್ಗೆ ಕೇಳ್ತಾ ಇರೋದು, ತಿಮ್ಮ ನಿನ್ನ ಪ್ರಕಾರ ಈ ಸೆಕ್ಸ್ ಅನ್ನೋದಿದೆಯಲ್ಲ ಅದು ಶ್ರಮಾನ ಸುಖಾನ ಅಂತ ಕೇಳ್ತಾನಂತೆ. ಸೆಕ್ಸ್ ಅನ್ನೋದಿದೆಯಲ್ಲ ಅದು ಶ್ರಮಾನ ಸುಖಾನ ಅಂತ. ಅವಾಗ ತಿಮ್ಮ ಹೇಳ್ತಾನಂತೆ, ಸ್ವಲ್ಪ ಯೋಚನೆ ಮಾಡಿ ಯಜಮಾನ್ರೆ, ಬಹುಶಃ ಅದು ಸುಖಾನೇ ಇರಬೇಕು, ಶ್ರಮ ಆಗಿದ್ರೆ ನೀವು ನಮ್ಮ ಹತ್ರ ಮಾಡಿಸ್ತಿದ್ರಿ ಅಂತ ಅಲ್ವಾ. ಈ ಸಮಾಜದಲ್ಲಿ ಒಂದು ವರ್ಗ ಶ್ರಮ ಪಡುತ್ತೆ, ಒಂದು ವರ್ಗ ಸುಖ ಪಡುತ್ತೆ. ಶ್ರಮ ಒಂದು ವರ್ಗಕ್ಕೆ ಮೀಸಲಾಗ್ಬಿಟ್ಟಿದೆ, ಒಂದು ವರ್ಗಕ್ಕೆ ಸುಖ ಮೀಸಲಾಗ್ಬಿಟ್ಟಿದೆ. ಅದನ್ನ ನಾವು ಎಲ್ಲ ಸಾಧ್ಯವಿರುವ ಎಲ್ಲ ಆಯಾಮಗಳಲ್ಲೂ ಅದನ್ನು ವಿರೋಧಿಸ್ಕೊಂಡು ಬರಬೇಕು, ಅದಕ್ಕೆ ಪ್ರತಿಭಟನೆ ಹಾದಿಗಳನ್ನ ಕಂಡುಕೋಬೇಕಾದ ಅವಶ್ಯಕತೆ ಇದೆ. ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಒಂದು ದಾರಿ ತೋರಿಸೋದ್ರು, ಬಟ್ ಆ ದಾರಿಯಲ್ಲಿ ನಾವು ಎಷ್ಟು ಮುಂದೆ ಬಂದಿದ್ದೀವಿ, ಎಷ್ಟು ಸಾಧನೆ ಆಗಿದೆ, ಅವರ ಆಶಯಗಳು ಎಷ್ಟು ಈಡೇರಿದೆ ಅನ್ನೋದು ನಾವು ಇವತ್ತು ನಮ್ಮನ್ನೇ ಕೇಳ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ಖಂಡಿತವಾಗೂ ಅಂಬೇಡ್ಕರ್ ಅವರು ಅಂದ್ಕೊಂಡ ಮಟ್ಟದ ಸಮಾನತೆಯನ್ನು ನಾವೆಲ್ಲ ಮುಟ್ಟಿಲ್ಲ ಇನ್ನು. ನಾವಿನ್ನೂ ಒಳಗಡೆ ಹೋಗ್ತಾ ಇದ್ದೀವಿ, ನಮ್ಮನ್ನು ಹಿಂದೆಳೆಯುವ ಕೈಗಳ ಜೊತೆನೇ ನಾವು ಹೋಗ್ತಿದ್ದೀವಿ ಹೊರತು ನಮ್ಮನ್ನು ಮುಂದೆ ತಳ್ಳೋ ಕೈಗಳ ಜೊತೆ ಹೋಗ್ತಿಲ್ಲ. ನಾನು ಇದು ಯಾಕೆ ಹೇಳ್ತೀನಿ, ಇಲ್ಲಿ ರಾಜಕೀಯ ಬೇಡ ಅನ್ನೋ ಕಾರಣಕ್ಕೆ ಹಿಂದೆಳೆಯುವ ಕೈಗಳಂತೀನಿ. ಯಾರು ಹಿಂದೆಳೆಯುವ ಕೈಗಳು? ನಿಮಗೆ ಬಿಟ್ಟಿತ್ತು. ಮತ್ತೆ ನೀವು ಯಾರನ್ನ ಅಂಬೇಡ್ಕರ್ ಅವರು ಇಡೀ ಜೀವಮಾನವಿಡೀ ಇದ್ರ ವಿರೋಧಿಸ್ಕೊಂಡು ಬಂದರು, ಯಾರ ಶೋಷಣೆಯನ್ನು ಇಡೀ ಜಗತ್ತಕ್ಕೆ ತೋರಿಸಿ ಅದಲ್ಲ ಅಂತ ಹೇಳಿದ್ರು, ಮತ್ತೆ ಅವರಿಗೆ ಜೈ ಅನ್ನೋದಾದರೆ ಅಂಬೇಡ್ಕರ್ ಅವರ ಆತ್ಮ ಖಂಡಿತ ಶಾಂತಿ ಸಿಗಲ್ಲ, ಅವರು ಖಂಡಿತ ನಿಮ್ಮನ್ನು ಕ್ಷಮಿಸಲ್ಲ. ಅದು ಬಿಟ್ಬಿಡೋಣ. ಸಿನಿಮಾ ವಿಷಯಕ್ಕೆ ಬಂದಾಗ ಈ ಹಾಡಿನಲ್ಲಿ ನಾವು ಟ್ರೈ ಮಾಡಿದ ಅದೇ ನನಗೆ ತುಂಬ ಖುಷಿ ಆಯಿತು. ನಾವು ಕರ್ಣ ನಿಮ್ಮ ಅಭಿಪ್ರಾಯ ಇದೆ ಇರುತ್ತೆ, ಕರ್ಣನು ಹಸುರನು ಆ ಥರ ಸಿನಿಮಾಗಳು ನೋಡಿದಾಗ ಸಿನಿಮಾ ಎಂಥ ಪ್ರಭಾವಿ ಮಾಧ್ಯಮ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನನ್ನು ಕಟ್ಟಕಡೆಯ ಮನುಷ್ಯನನ್ನು ತಲುಪುವಂಥ ಒಂದು ತಾಕತ್ತಿರುವಂಥ, ಮತ್ತು ಅವನು ಬದಲು ಮಾಡಲು ತಾಕತ್ತಿರುವಂಥ ಅದ್ಭುತ ಮಾಧ್ಯಮ ಸಿನಿಮಾ. ಒಂದು ಏನು ಲೈಟ್ ಆಫ್ ಮಾಡಿ ಒಂದು ಎರಡೂವರೆ ಗಂಟೆ ಕೂರಿಸ ಅದೊಂದು ಪ್ರಯೋಗಾಲಯ ಇದ್ದಂಗೆ. ಅಲ್ಲಿ ಅವನ ಮನಸ್ಸಿನ ಕೆಮಿಸ್ಟ್ರಿಯನ್ನು ಬದಲು ಮಾಡಿಬಿಡ್ಬೋದು. ಪ್ರಭಾವಿ ನಿರ್ದೇಶಕ ಒಬ್ಬ ಒಂದು ಸಿನಿಮಾ ಮಾಡಿದ್ರೆ ಒಂದು ಕತೆ ಮಾಡಿದ್ರೆ ಆ ಶಕ್ತಿ ಖಂಡಿತ ಇರುತ್ತೆ. ಈ ಹಸುರನ್ ಥರದ್ದು ಅಥವಾ ಕರ್ಣನ್ ಥರದ್ದು ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಅನ್ನೋ ಥರದ ಕತೆ ಎಲ್ರಿಗೂ ಇತ್ತು. ಬಹುಶಃ ಅದಕ್ಕೆ ಕರ್ಣನವರೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ವೀರ ಭಗತ್ರಾಯ್ ಸಿನಿಮಾ ಮೂಲಕ ಅಂತ ನನಗೆ ಅನ್ಸುತ್ತೆ. ಖುಷಿ ಅಂದ್ರೆ ನಮಗೆ ಪರಿಚಯ ಇರೋ ಒಂದಷ್ಟು ಜನರು ಈ ಸಿನಿಮಾ ನಿರ್ಮಾಣದಲ್ಲೂ ತೊಡ್ಕೊಂಡಿದ್ರು. ನಾನು ತುಂಬ ಖುಷಿ ಪಟ್ಟು ಬರ್ದಿರೋ ಹಾಡುಗಳು ಕೆಲವು ಲೈನ್ಗಳು ನನಗೂ ಕೂಡ ಈ ಕೇಳುವಾಗ ನನಗೆ ರೋಮಾಂಚನ ಆಗುತ್ತೆ. ಅಂದ್ರೆ ನಾನು ಬರೆದ ಲೈನ್ ನಾನು ಬೇರೆಯವ್ರು ಬರೆದ ಲೈನ್ಗಳಿಂದ ರೋಮಾಂಚನ ಅನುಭವಿಸಿದ್ದು ಜಾಸ್ತಿ, ಬಟ್ ನಮ್ಮ ಲೈನ್ಗಳೇ ನಮಗೆ ರೋಮಾಂಚನ ಆಗಿಬಿಡುವಾಗ ಅದೇನೋ ಖುಷಿ ಆಗತ್ತೆ. ಸುನಿಸಿ ದಿನ ಬಡಬಗ್ಗರು ಬೆವರು ನಿಮಗಿತ್ತರು ಸಿರಿವಂತಿಕೆ ಪೊಗರು ಯಜಮಾನಿಕೆ ದಬ್ಬಾಳಿಕೆ ಎದುರು ಸಿಡಿದಿದ್ದರು ಬರಿಗಾಲಿನ ಜನರು. ಇದು ನಮ್ಮ ಆಶಯ ಈ ಸಿನಿಮಾದ ಮೂಲಕ. ಎಲ್ಲೋ ಒಬ್ಬನಾದರೂ ದೌರ್ಜನ್ಯದ ವಿರುದ್ಧ ನಿಲ್ಲಬೇಕು. ಎಲ್ಲೋ ಒಬ್ಬ ಅಲ್ಲ, ಊರಲ್ಲಿ ಒಬ್ಬೊಬ್ಬ ಆಗ್ಬೇಕು. ಆ್ಯಕ್ಚುಲಿ ಅದು ಖಂಡಿತ ಕೊನೆ ಪಕ್ಷ ಎಲ್ಲೋ ಒಬ್ಬನಾದರೂ ಎದ್ದಿರಲಿ. ಚಗವರ ಅವ್ರು ಹೇಳ್ದಂಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ದೌರ್ಜನ್ಯ ವಿರುದ್ಧ ನಿಂತರೆ ನೀನು ನನ್ನ ಸಂಗಾತಿ ಅಂತ, ಹಂಗೆ ಅವರೆಲ್ಲ ನಮ್ಮ ಸಂಗಾತಿಗಳಾಗ್ತಾರೆ. ಜೊತೆಗೆ ದುಡಿದು ದಣಿದ ಕೈಗಳೇ ಇನ್ನ ಆಳಬೇಕು ಈ ಜಗವನ್ನ, ಈ ಕಾನ್ಸೆಪ್ಟ್ ಕೂಡ ನೋಡಿ ಎಷ್ಟು ತರತ್ತೆ. ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಯಾಕಂದ್ರೆ ವಿಷಯ ಇದೆ. ಬೇರೆ ಸಿನಿಮಾಗಳಲ್ಲಿ ಬರ್ದಾಗ ಲವ್ ಸಾಂಗ್ ಬರ್ದಾಗ ವಿಷಯ ಇರಲ್ಲ, ಇದು ಹಂಗೆ ಹಿಂಗೆ ಹೇಳಿ ಮುಗಿಸ್ಬೇಕಾಗತ್ತೆ, ಕ್ಷಮಿಸಿ. ನೋಡಿ
ಸುಮ್ಮನೆ ನೀವು ಯೋಚನೆ ಮಾಡ್ತಿಲ್ಲ, ನೀವು ಕೇಳ್ತಾ ಇಲ್ಲ, ಯಾವುದೋ ಕಂಪ್ಯೂಟರ್ ಕೆಲಸ ಮಾಡೋರು ಎ ಸಿ ರೂಮಲ್ಲಿ ಕೂತ್ಕೊಂಡು ಒಳ್ಳೆಯ ಟೀ ಕಾಫಿ ಆಗಾಗ ಸಪ್ಲೈ ಆಗ್ತಾ ಚಂದದ ವಾತಾವರಣದಲ್ಲಿ ಕೆಲಸ ಮಾಡುವವರ ಸ್ಯಾಲ್ರಿ 100,00,000 ಮೇಲಿರುತ್ತೆ ತಿಂಗಳಿಗೆ. ಆದರೆ ಯಾವುದೋ 21ನೇ ಮಹಡಿಗೆ ಒಂದು ಸಣ್ಣ ಹಗ್ಗದ ಆಧಾರದಲ್ಲಿ ಒಂದು ಸಣ್ಣ ಕೋಲಿನ ಮೇಲೆ ಕೂತ್ಕೊಂಡು ಬಣ್ಣ ಬಳಿಯವನಿಗೆ 500 ರೂಪಾಯಿ 600 ರೂಪಾಯಿ ಇರುತ್ತೆ. ಜಿಯೋವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಿರ್ತಾರೆ. ಈ ಸಮಾಜ ತನಗೆ ಅನುಕೂಲವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡಿದೆ. ದೈಹಿಕ ಶ್ರಮಕ್ಕೆ ಬೆಲೆ ಇಲ್ಲ. ದೈಹಿಕ ಶ್ರಮ ಅಂದರೆ ಆ ಒಂದು ದೇಹನೇ ತೆಗೆಯೋದು ಆಲ್ಮೋಸ್ಟ್. ಆದರೆ ಮಾನಸಿಕ ಶ್ರಮವನ್ನು ಶ್ರೇಷ್ಠ ಅಂದ್ಕೊಂಡಿದೆ. ತುಂಬ ಏನು ದೊಡ್ಡ ಕೆಲಸ ಯಾರು ಮಾಡ್ತಿಲ್ಲ, ಎಲ್ಲರೂ ಡಿಜಿಟಲ್ ಗುಮಾಸ್ತಾರೆ. ಯಾವ ಸೈಂಟಿಸ್ಟ್ ಕೆಲಸನೂ ಮಾಡ್ತಿಲ್ಲ, ಐ ಟಿ ಕಂಪ್ನಿ ಒಳಗೆ ಕೂತವರು ದೊಡ್ಡ ಸೈಂಟಿಸ್ಟ್ ಥರ ಯಾರು ಏನು ಕಂಡುಹಿಡಿತಿಲ್ಲ. ಅದು ಎಸ್ಪೆಷಲಿ ನಮ್ಮವರು, ನಾವು ಆ್ಯಕ್ಚುಲಿ ಯಾರು ಮಾಡಿದ ಸಾಫ್ಟ್ವೇರ್ಗೆ ಡಿಜಿಟಲ್ ಗುಮಾಸ್ತೆ ಮಾಡ್ತಿರೋರೇ ಜಾಸ್ತಿ ನಮ್ಮಲ್ಲಿ ಇರ್ಬೋದು. ಕೆಲವರು ಕಂಡುಹಿಡಿದವರು ಇದ್ದಾರೆ, ಅದು ತುಂಬ ಕಮ್ಮಿ. ಅದೇನಾಗುತ್ತೆ, ಕೆಲವು ಹಾಡುಗಳಿರುತ್ತೆ, ನಾ ಈಗ ಸುಮಾರು ಪ್ರೆಸ್ ಮೀಟ್ ಇರ್ಬೋದು, ತುಂಬ ಕಡೆ ನಾವು ಸ್ಟೇಜ್ ಮೇಲೆ ಬರೋದಕ್ಕೇ ಮುಜುಗರ ಪಡ್ತಿರ್ತೀವಿ, ಮಾತಾಡೋದಕ್ಕೂ ಮುಜುಗರ ಪಡ್ತಿರ್ತೀವಿ. ಏನೋ ಅಂದರೆ ನಾವೆಲ್ಲ ಮುಜುಗರದಿಂದ ಬಂದಿರೋರೆ ಆ ಥರದ್ದೇ. ಬಟ್ ಕೆಲವು ಹಾಡುಗಳು, ಕೆಲವು ವಿಷಯಗಳು ಎಲ್ಲ ಮುಜುಗರ ಬಿಟ್ಟು ನಾನು ಇದನ್ನು ಹೇಳಲೇಬೇಕು ಅನ್ನೋ ಹುಮ್ಮಸ್ಸು ನಾನು ಕೊಟ್ಬಿಡುತ್ತೆ. ಆವಾಗ ಬಾಲಿಸು ಕನ್ನಡ ನಿಮ್ಮ ಆಗಿರ್ಬೋದು, ಇವಾಗ ಈ ಹಾಡಿರ್ಬೋದು, ಹಂಗಾಗಿ ಎಲ್ಲಾನು ತಳ್ಳಿ ನಾವು ನಿಂತ್ಕೊಂಡು ಹಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಮಾಡಿರೋ ಹಾಡಿದ್ದು. ಹಾಗಾಗಿ ಇದು ನನಗೆ ತುಂಬ ಪರ್ಸ್ನಲಿ ತುಂಬಾನೇ ಸರ್ರು ಲಿರಿಕ್ ಬರೆದು ಕೊಟ್ಟಾಗಿಂದ ಸುಮಾರು ದಿನ ಆಯ್ತು ಅವ್ರು ಬರೆದು ಕೊಟ್ಟು, ಅವಾಗಿಂದನೂ ಅದನ್ನ ಒಂಥರ ಪ್ರತಿ ಲೈನ್ಗಳನ್ನ ಕೇಳಿಸ್ಕೊತಾ ಇದ್ರು, ಅದೊಂದು ರೋಮಾಂಚನ ಕ್ರಿಯೇಟ್ ಆಗುದು. ಒಂದೊಂದು ಲೈನ್ನಲ್ಲೂ ಒಂದೊಂದು ವಿಷಯಗಳು ಹೇಳಿದ್ದಾರೆ, ಒಂದೊಂದು ಲೈನ್ನಲ್ಲೂ ಒಂದೊಂದು ಕತೆ ಇದೆ. ತುಂಬಾ ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶಗಳಿತ್ತು, ಬಟ್ ಲಿಮಿಟೇಷನ್ ಅಲ್ಲಿ ನಾವು ಆದಷ್ಟು ಇದು ಮಾಡಿದ್ದೀವಿ. ತುಂಬಾ ಶ್ರಮ ಇದೆ ಈ ಹಾಡಿನ ಹಿಂದೆ. ಎಸ್ಪೆಷಲಿ ಈ ಹಾಡನ್ನ ಮಾಡಬೇಕು ಅಂತ ನಮ್ಮ ಕರ್ಣನ್ ಡೈರೆಕ್ಟರ್ ಅವರು ತುಂಬಾ ಇದಿತ್ತು, ಅವರಿಗೆ ಫಿಲಮ್ ಎಲ್ಲ ರೆಡಿ ಆಗ್ಬಿಟ್ಟಿತ್ತು, ಫಿಲಮ್ ಎಲ್ಲ ನಾವು ಲಾಕ್ ಮಾಡಿಬಿಟ್ಟಿದ್ದ. ಪ್ರಮೋಷನ್ ಸಾಂಗ್ ಮಾಡೋಣ ಅಂತ ಬಂದಾಗ ತುಂಬಾ ಅದನ್ನ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ ಅಂತೂ ಗೊತ್ತಲ್ಲ, ಈಗ ಫಿಲಮ್ ಎಲ್ಲ ಮುಗಿದ ಮೇಲೂ ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಹಾಕೊಂಡು ಇವೆಲ್ಲ ಮಾಡಬೇಕು ಅಂದರೆ ತುಂಬಾನೇ ದೊಡ್ಡ ಮನಸ್ಬೇಕು. ಮತ್ತೆ ಅವ್ರಿಗೂ ಅಷ್ಟೇ, ಇದು ಇದನ್ನ ನಾನು ಹೇಳಬೇಕು ಅನ್ನೋ ಛಲ ಎಲ್ಲರಿಗೂ ಇತ್ತು, ಹಂಗಾಗೆ ಇದನ್ನ ರೆಡಿ ಆಯಿತು. ಮತ್ತೆ ತುಂಬ ನಮಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶೇಖರ್ ಡಿ ಎಫ್ ಡಿ ಅವರೇ ಇದನ್ನ ಈ ಪ್ರಮೋಷನ್ ಸಾಂಗ್ ಡೈರೆಕ್ಟ್ ಮಾಡಿದ್ರು. ಅದೇನಾದ್ರೆ ನಾವು ಬಾರಿಸು ಕನ್ನಡ ಡಿಮ್ರಮ ಮಾಡುವಾಗ ಅವ್ರು ಡಿ ಒ ಪಿ ಆಗಿ ಕೆಲಸ ಮಾಡಿದ್ರು ಅದಕ್ಕೆ, ಹಂಗಾಗಿ ಅದೇನೋ ಅದು ಚೆನ್ನಾಗಿ ವರ್ಕ್ ಆಯಿತು, ತುಂಬ ಅದ್ಭುತವಾಗಿ ಮಾಡಿಕೊಟ್ರು. ಮತ್ತು ನಮ್ಮ ಧನು ಮಾಸ್ಟ್ರು ಕೋರಿಯೋಗ್ರಾಫರು ಅವರು ಕೋರಿಯೋಗ್ರಫಿ ಮಾಡಿದರು. ಅವ್ರಿಗೂ ಅಷ್ಟೇ, ಅವ್ರಿಗೆ ಅಂದರೆ ಹಾಡು ಕೇಳಿಸ್ತಾ ಇದ್ದಂಗೆ ಅವ್ರಿಗೆ ಐಡಿಯಾಸ್ಗಳು ಬರೋಕ್ಕೆ ಶುರು ಆಗ್ಬಿಡ್ತು. ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಎಲ್ಲರೂ ಅಂದರೆ ಹಾಡು ಕೇಳಿಸ್ದವರೆಲ್ಲ ಸರ್ ತುಂಬ ಅವರೇ ವಾಲಂಟಿಯರ್ ಆಗಿ ಮಾಡೋಣ ಇದು ಮಾಡೋಣ ಮಾಡೋಣ ಅಂದ್ಕೊಂಡು ಪರ್ಸ್ನಲಾಗಿ ಬಂದು ಎಲ್ಲರೂ ಒಗ್ಗೂಡಿ ಮಾಡಿರೋ ಹಾಡು. ಹಾಂ, ಆರ್ಟಿಸ್ಟ್ಗಳಿರ್ಬೋದು, ಇಲ್ಲಿ ಅರುಣ್ ಇದ್ದಾರೆ ಅವರು ಇದು ಮಾಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಹೇಳೋದೇನು ಗೊತ್ತಾಗ್ತಿಲ್ಲ ನನಗೆ. ಹಂಗಾಗಿ ಈ ಥರ ಆಗಿದ್ದ ಹಾಡು ಧೀರಭಗತ ರಾಯಿನಲ್ಲೂ ಈ ಇದೇನು ಈ ವಿಷಯ ಹೇಳಿದ್ದೀವಿ ಇದರ ಅಂದರೆ ಇದರ ಸವಿಸ್ತಾರವಾದ ಒಂದು ಕತೆ ಇದೆ. ಹಂಗಾಗಿ ಎಲ್ಲರೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೆ ಮಾಮೂಲಿ ಒಂದು ಸೆಕೆಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಾವು ಹಾಡಿಯೋ ಚಾನಲ್ ನಮ್ದೇ, ಹಂಗಾಗಿ ಹಾಡಿಯೋ ಅಂತ, ಹಾಡು ಹಾಡಿಯೋ ಅಂತ. ಹಂಗಾಗಿ ಅದು ಒಂದು ಮಾರ್ಕೆಟಿಂಗ್ ತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಖಂಡಿತ. ಇದನ್ನ ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸೋಕೆ ನಿಮ್ಮೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಸತೀಶ್ ಸರ್ ತುಂಬ ಪ್ರೀತಿಯಿಂದ ಬಂದಿದ್ದಕ್ಕೆ ತಂಡದ ವತಿಯಿಂದ ಮತ್ತೊಮ್ಮೆ ಸ್ವಾಗತ ಮತ್ತು ಧನ್ಯವಾದಗಳು. ಸತೀಶ್ ಅವ್ರಿಗೂ ನಮಗೂ ಒಂದು ರಂಗಭೂಮಿ ಅಂತ ಅಂಟಿದೆ. ಸತೀಶ್ ಸರ್ ಕೂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು. ಸತೀಶ್ ಸರ್ ನನಗೆ ರಂಗಭೂಮಿಯಿಂದ ಸೀನಿಯರ್ ಆಗಿರೋದು. ನಮ್ಮ ತಂದೆ ಸತೀಶ್ ಸರ್ ಅವ್ರಿಗೆ ನೀನಾಸಮ್ಮರಿಂದ ಸೀನಿಯರು. ನಮ್ಮ ತಂದೆ ಸೀನಿಯರ್ ಸೆಕೆಂಡ್ ಬ್ಯಾಚ್ ನೀನಾಸಮ್ಮ ಸಾಂಬೇಶ್ವರ ದಳವಾಯ ಅಂತ. ಸೊ ಅದೊಂದು ನಂದು ಸೊ ಅವ್ರು ಬಂದಿದ್ದು ಒಂಥರ ಕಾನ್ಫಿಡೆನ್ಸ್ ಥರ ಆಗಿದೆ. ಸೊ ಮತ್ತೊಮ್ಮೆ ಸರ್ ತುಂಬ ಆತ್ಮೀಯ ಸ್ವಾಗತ.
ನಾನು ಒಂದು ಕತೆನ ಹೇಳಬೇಕು 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 ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಅದೇ ಈ ಸಾಂಗ್ ರಿಲೀಸ್ಗೂ ಆ ಕತೆ ಕೂಡ ಬಂತು ಅನ್ಕೋತೀನಿ. ನನ್ನ ಸಿನಿಮಾ ಕಂಟೆಂಟ್ಗೂ ನನ್ನ ನಿಜ ಜೀವನದ ಎಕ್ಸ್ಪೀರಿಯೆನ್ಸ್ಗೂ ತುಂಬ ಹತ್ತಿರದ ಸಂಬಂಧ. ಹಾಂ, ಅವ್ರದ್ದು ಒಂದ್ಸತಿ ಚರ್ಚೆ ಮಾಡಿದ್ರು ತುಂಬ ದೊಡ್ಡ ದೊಡ್ಡದಾಗಿ ಹೇಳ್ಬಿಟ್ಟಿದ್ದೆ ನಾನು, ಸೊ ಹಂಗಾಗಿ ಸ್ವಲ್ಪ ಶಾರ್ಟ್ ಆಗಿ ಹೇಳಿ ಅಂತ ಹೇಳ್ತವ್ರೆ. ಅವನು ಆ ಥರದ ಕತೆ ಅದು. ಕಳೆದೊಂದು 50-60 ವರ್ಷದ ಕೆಳಗೆ ನಮ್ಮದೇ ಜಮೀನನ್ನು, ನಮ್ಮದೇ ಊರಿನಿರೋ ಒಂದಷ್ಟು ಜನ ಒಂದು 8 acres ಜಮೀನನ್ನು, ನಮ್ಮ ತಂದೆ ತುಂಬ ಚಿಕ್ಕವರು ಇರ್ತಾರೆ, ನಮ್ಮ ತಾತನಿಗೆ 10 ಮಕ್ಕಳು, 7 ಹೆಣ್ಮಕ್ಳು, 3 ಗಂಡ್ಮಕ್ಳು, ಸೊ ಬರೀ ಹೆಣ್ಮಕ್ಳು ಇದ್ದಾರೆ ಅನ್ನೋ ಕಾರಣಕ್ಕೆ ಊರಿನವ್ರು ಒಂದಷ್ಟು ಜನ ಆ 8 ಆಕ್ಯುಪೈ ಮಾಡ್ಕೋತಾರೆ. ಅದನ್ನು ಎಲ್ಲೂ ಬಿಡದಿರ ಕಾನೂನಾತ್ಮಕವಾಗಿಯೇ 53 ವರ್ಷಗಳ ತನಕ ಹೋರಾಡಿ 2013 ನಮ್ಮ ಜಿಲ್ಲಾ ನ್ಯಾಯಾಲಯ ನಮ್ಮಂತೆ ಮಾಡಿದೆ. ಸೊ ಆ ಒಂದು ಸುದೀರ್ಘ ಏನೋ ಜಮೀನನ್ನು ಪಡ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಅಂದರೆ ಫಿಸಿಕಲ್ ಥಿಂಗ್ಸ್ನ ಕಳ್ಕೊಂಡಿದ್ದೀವಿ. ನಮ್ಮನೇಲಿ ಸಾಕಷ್ಟು ಕುರಿ ಎಮ್ಮೆ ಆ ಥರ ಸಾಕಷ್ಟು, ಪ್ರತಿ ಸತಿ ವಾರಕ್ಕೊಂದು ಸತಿ ವಾಯ್ದಾಗ ಹೋಗ್ಬೇಕಾದ್ರೂ ಒಂದು ಕುರಿ ಮಾರೋದು ಅಥವಾ ಕುರಿ ಲಾಯರ್ಗೆ ಕೊಡೋದು ಈ ಥರದ್ದೆಲ್ಲ ಮಾಡಿ ನಾನು ಅನುಭವಿಸಿಲ್ಲ. ಆದರೆ ನಾನು ನೋಡಿದ್ದು ನಾನು ತುಂಬ ಚಿಕ್ಕಂದಿದ್ದಾಗ ನಮ್ಮ ತಂದೆ ಚಿಕ್ಕಪ್ಪರೆಲ್ಲ ಹೋದಾಗ ನಮ್ಮ ದೊಡ್ಡಪ್ಪ ಅಂತ ರಾಮಕೃಷ್ಣಪ್ಪ ಅಂತ ಅವರು ಬೆಂಗಳೂರಲ್ಲಿ ASI ಆಗಿ ರಿಟೈರ್ಡ್ ಆಗಿರೋ ರೈಲ್ವೆ ಡಿಪಾರ್ಟ್ಮೆಂಟು. ಸೊ ಈ ಬೆಂಗಳೂರಿಂದ ಪ್ರತಿ ವಾರ ಒಂದು ದಿನ ರಜಾಕ ಅವರು ಕೂಡಲಿಕ್ಕೆ ಬಂದು ನಮ್ಮ ತಾಲೂಕಿಗೆ ಬಂದು ವಾಯ್ದೆ ಮಾಡೋರು. ಸೊ ನಮ್ಮ ದೊಡ್ಡಪ್ಪ ಅವರ ಅಷ್ಟು ಪರಿಶ್ರಮದ ಸಲುವಾಗಿ ನಮಗೆ ಆ 8 ಜಮೀನನ್ನು ನಾವು ಕಾನೂನಾತ್ಮಕವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಈ ಸಿನಿಮಾ ನನಗೆ ಅವ್ರು ಹೇಳಿದಾಗ ನನಗೆ ಕಂಟೆಂಟ್ ಆಗಿದ್ದ ಹಾಗೆ ಇದು ನನಗೆ ಸ್ವಲ್ಪ ಹತ್ತಿರದಲ್ಲಿದೆ, ನಾನು ಇದನ್ನು ಹೇಗಾದರೂ ಮಾಡಿ ನಾನೇ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಉತ್ಸುಕನಾಗಿ ಮಾಡಿದ್ದು ಸಿನಿಮಾ. ಆಮೇಲೆ ಕರ್ಣನ್ ಸರ್ ನನಗೆ ಫೋನ್ ಮಾಡಿ ಹೇಳಿದಾಗಲೂ ಮೊದಲನೇ ಬಾರಿಗೆ ನನಗೂ ಯಾರೋ ಫೋನ್ ಮಾಡಿ ಹೀರೋ ಮಾಡ್ತೀನಿ ಅಂದಾಗ ಭಯ ಆಗಿತ್ತು. ಅವ್ರು ನನ್ನ ನಾಟಕ ನೋಡಿ ಸರ್ ಮನೆಗಳಲ್ಲಿ ಬಂದು ಹೋಗಿ ನಾಟಕದಲ್ಲಿ ಪಾತ್ರ ಮಾಡಿದೆನು, ಅದನ್ನು ನೋಡಿ ಅವ್ರು ನನಗೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೊಡ್ತೀನಿ ಅಂದಾಗ ಖಂಡಿತ ಮಾಡೋಣ ಸರ್. ಆಮೇಲೆ ಪೂರ್ಣ ಸರ್ಗೂ ನನಗೂ ಒಂಥರ ನಂಟಿದೆ. ಪೂರ್ಣ ಸರ್ ಜೊತೆ ನಾನು ಭಾರತ ಭಾಗ್ಯದತ್ತ ಅನ್ನೋ ಡ್ಯಾನ್ಸ್ ಲೈಟ್ ಅಂಡ್ ಸೌಂಡ್ ಡ್ಯಾನ್ಸ್ ಡ್ರಾಮಾದಲ್ಲಿ ಅಂಬೇಡ್ಕರ್ ಲೈಫ್ ಹಿಸ್ಟ್ರಿ ಎಂಟೈರ್ 1.5 hour ಡ್ಯಾನ್ಸ್ ಮೂಲಕನೇ ನರೇಟ್ ಮಾಡ್ತೀನಿ. ಸೊ ಹಂಗ ಮೂಲಕ ನನಗೂ ಪೂರ್ಣ ಸರ್ಗೂ ನಂಟಿದೆ. ಸೊ ಇದೆಲ್ಲ ಮೇಡಮ್ ಒಂದು ಒಳ್ಳೆ ಮಾತು ಹೇಳಿದ್ರು, ಏನೋ ಏನೋ ಆಗೋದು ಅಂತ ಎಲ್ಲ ಸೇರಿ ಕೂಡಿ ಆಗೋದು. ಅದೇ ಥರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪರ್ಫಾರ್ಮೆನ್ಸ್ ನೀವು ಅದನ್ನ ನೋಡಿದಾಗಲೇ ಗೊತ್ತಾಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಒಂದು ಈ ಥರದೊಂದು ಸಮಾಜಮುಖಿ ಕತೆಗಳನ್ನು ಅಥವಾ ಈ ಥರದೊಂದು ಜನಕ್ಕೆ ಏನಾದರೂ ಮುಟ್ಟಿಸುವಂಥದ್ದು ಏನಾದರೂ ಒಂದು ಮಾಧ್ಯಮ ಇದೆ ಅನ್ನೋದು ಖಂಡಿತ ರಂಗಭೂಮಿ ಅಥವಾ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿ ಅಂತ ನಾನು ನಂಬ್ತೀನಿ. ಸೊ ಅದೇ ರೀತಿ ಕವಿರ ಸರ್ ಅದನ್ನು ಒಳ್ಳೆ ಮಾತು ಹೇಳಿದ್ರು, ನಾವು ಆ ಮೂಲಕ ಜನರಿಗೆ ಕಟ್ಟ ಕಡೆಯದಾಗಿ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ತಲುಪಿಸೋಕೆ ಸಾಧ್ಯ ಅಂದರೆ ಅದು ನಾವು ಏನು ಈ ಮೂಲಕ ರಂಗಭೂಮಿ ಹುಟ್ಕೊಂಡಿದ್ದೆ. ಅದೇ ರೀತಿ ಎಲ್ಲೋ ಕ್ರಾಂತಿಯ ಮೂಲಕನೋ ಅಥವಾ ಏನಾದರೂ ಹೇಳಬೇಕು ಅಂತ ಬಂದಾಗ ರಂಗಭೂಮಿ ಫಸ್ಟ್ ಹುಟ್ಕೊಳ್ಳುತ್ತೆ, ನಂತರದಲ್ಲಿ ಸಿನಿಮಾ ಈ ಥರದ್ದೆಲ್ಲ ಬಂದು. ಸೊ ಹಂಗಾಗಿ ಈ ಒಂದು ಮೀಡಿಯಾ ಎಷ್ಟು ಎಕ್ಸ್ಪ್ರೆಸಿವ್ ಅಂದರೆ ನಾವು ಆ ಥರದ ಕಂಟೆಂಟ್ಗಳನ್ನ ಹೇಳಿಕೊಟ್ಟಾಗ ನಿಮ್ಮೆಲ್ಲರ ಸಹಕಾರ ಮತ್ತು ಸತೀಶ್ ಸರ್ ಬೆನ್ನೆಲುಬಾಗಿದ್ದೆ ನಾವು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಧೈರ್ಯದಿಂದ ಇದೇ ಈ ಸಾಂಗ್ ಏನು ಫೋರ್ಸ್ ಇದೆ ಅದೇ ಫೋರ್ಸಲ್ಲಿ ಮುಂದೋಗ್ತೀವಿ. ಸೊ ಆಮೇಲೆ ಹಂಗೆ ಅಂದ್ರೆ ನಮ್ಮ ತಂಡ ಬಂದಿದೆ, ಇದೆ ಕನ್ನಡ ಮನಸ್ಸುಗಳು ತಂಡದ ನಮ್ಮ ಅಧ್ಯಕ್ಷರು ಇದ್ದಾರೆ ಪವನ್ ಅಂತ. ನಾನು ಮೂಲತಃ ಸರ್ಕಾರಿ ಶಾಲೆಯಿಂದ ಓದಿ ಬಂದಿರ್ತಕ್ಕಂಥವ್ನು, ಹಾಗಾಗಿ ನಮ್ಮ ತಂಡ ಕನ್ನಡ ಮನಸ್ಸುಗಳ ಕರ್ನಾಟಕ ತಂಡ ಅಂತ ಕರ್ನಾಟಕದಾದ್ಯಂತ ಈಗಾಗಲೇ 54 ಶಾಲೆಗಳನ್ನ ದತ್ತು ತಗೊಂಡು ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಫಂಡ್ ರೈಸ್ ಮಾಡಿಬಿಟ್ಟು ನಾವೇ ಒಂದು 56 ಬೆಂಗಳೂರಿಂದ ಹೋಗಿ ಪೇಂಟ್ ಮಾಡಿ ಬರ್ತೀವಿ. ನಮ್ಮ ತಂಡ ಕೂತಿದೆ. ಸೊ ಅದೊಂದು ಹೆಮ್ಮೆ ನನಗೆ, ಕನ್ನಡದ ಕೆಲಸದ ಜೊತೆಗೆ ಸಿನಿಮಾ ರಂಗಭೂಮಿ ಒಟ್ಟೊಟ್ಟಿಗೆ ಮಾಡ್ತಾ ಏನೋ ಒಂದು ನಮ್ಮ ಕೈಲಾದಷ್ಟು ಅಡಿಲ್ ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ಟ್ರೈಲರ್ ನೋಡಿದ್ದೀರಿ, ಸಾಂಗ್ ಸರ್ ನೋಡಿದ್ದಾರೆ, ಇನ್ನೊಂದು ಸಾಂಗ್ ಆದಮೇಲೆ ಒಂದು ಏನೋ ಏನು ಕರ್ಮ ಸಾಂಗ್ ಆಮೇಲೆ ಪ್ಲೇ ಮಾಡಿ ಅವ್ರು ಸರ್ ಒಂದ್ಸರಿ ನೋಡಿ ಅದನ್ನು ಸರ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಇಲ್ಲಿರುವ ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ನಮ್ಮ ಜೊತೆ ಇರಬೇಕು. ಆ್ಯಂಡ್ ಕವಿರಾಜ್ ಸರ್, ನಾನು ಫಸ್ಟ್ ಟೈಮ್ ಸಾಂಗ್ ಕೇಳಿಸ್ಕೊಂಡಾಗಲೇ ತುಂಬ ಖುಷಿಯಾಗಿತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಅದ್ಭುತವಾಗಿ ಬಂದಿದೆ ಲಿರಿಕ್ಸು. ಇನ್ನು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸೋದು ಪೂರ್ಣ ಸರ್. ಸೊ ಫಸ್ಟ್ ಮೂವಿನಲ್ಲೇ ನನಗೆ ತುಂಬ ಚೆನ್ನಾಗಿರೋಂಥ ಸಾಂಗ್ ಕೊಟ್ಟಿದ್ದೀರಾ, ಏನು ಕರ್ಮ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಈ ಸಾಂಗ್ ನಾನು ಕೇಳಿದ ತಕ್ಷಣ ತುಂಬಾ ಖುಷಿಯಾಗಿತ್ತು ನನಗೆ. ಸೊ ಆಲ್ಮೋಸ್ಟ್ ನಮ್ಮ ಮೂವಿ ಮ್ಯೂಸಿಕಲಿ ಹಿಟ್ ಆಗೋದಂತೂ ಡೆಫಿನೆಟ್ಲಿ ಅಂತ ನನಗೆ ತುಂಬಾ ಸ್ಟ್ರಾಂಗಾಗಿ ಅನಿಸ್ತಿದೆ. ಓವರ್ ಕಾನ್ಫಿಡೆನ್ಸ್ ಅಂತವೆಲ್ಲ ಆಲ್ರೆಡಿ ನೀವು ನೋಡಿದ್ದೀರಾ.
ಆಲ್ರೆಡಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಇನ್ನೇನು ಸದ್ಯದ್ರಲ್ಲೇ ಡಿಸೆಂಬರ್ 6 ನಮ್ಮ ಮೂವಿ ರಿಲೀಸ್ ಆಗ್ತದೆ. ಸೊ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಸಿನಿಮಾ ಮೂಲಕ ನಿಮ್ಮಿಬ್ಬರಿಗೂ ಕೂಡ ತುಂಬಾ ಒಳ್ಳೆದಾಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಸಿನಿಮಾದ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು ಪ್ರವೀಣ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಈ ಸಾಂಗ್ ಶೂಟ್ ಮಾಡುವಾಗ ನಾನು ಇರಲಿಲ್ಲ. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಫಸ್ಟ್ ಥ್ಯಾಂಕ್ಸ್ ಕವಿರಾಜ್ ಸರ್ಗೆ ಹೇಳ್ಬೇಕು, ಯಾಕಂದ್ರೆ ನಾನು ಮತ್ತೆ ಕರ್ಣನ್ ಸರ್ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ಈ ತರ ಸಾಂಗ್ ಬೇಕು ಅಂತೇಳಿ, ಓಕೆ ಯಾವ ತರ ಸಿಚುವೇಶನ್ ಇದೆ ನಾನು ಪೂರ್ಣಸ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಆ ಸ್ಟೋರಿ ನೋಡಿ ನಾನು ಅದಕ್ಕೊಂದು ಒಳ್ಳೆ ಸಾಂಗ್ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಸೊ ತುಂಬಾ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಸರ್, ಯಾಕಂತ ಹೇಳಿದ್ರೆ ಒಂದು ಜೀವನದಲ್ಲಿ ಕುಗ್ಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಎಷ್ಟೋ ಜನರಿಗೆ, ಎಷ್ಟೋ ಜನ ಈ ಸಿನಿಮಾ ನೋಡೋದ್ರ ಮುಖಾಂತರ ಮನೆ ಮನೆಗೂ ಒಬ್ಬೊಬ್ಬ ಧೀರ ಭಗತರಾಯ ಆಗ್ಬೇಕಾಗಿದೆ. ಇದಾಗೆ ಆಗತ್ತೆ ಆ ಒಂದು ಬದಲಾವಣೆ ತರಲಿಕ್ಕೆ ಈ ಒಂದು ಸಮಾಜಮುಖಿಯಾಗಿ ಈ ಒಂದು ಸಿನಿಮಾ ಮತ್ತು ಈ ಒಂದು ಹಾಡು ಬರಲಿ ಅಂತ ನಾನು ಮಾಧ್ಯಮ ಮಿತ್ರರು ನಮ್ಗೆ ಆಲ್ಮೋಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಟ್ರೈಲರ್ ಆಲ್ಮೋಸ್ಟ್ ನಿನ್ನೆ ಅವರಿಗೆ 42 ಲಕ್ಷದವರೆಗೆ ರೀಚ್ ಆಗಿದೆ. ಅದ್ರ ಜೊತೆಗೆ ಏನು ಕರ್ಮ ಸಾಂಗ್ ಕೂಡ ತುಂಬಾ ರೀಚ್ ಆಗಿದೆ. ಈ ಸಾಂಗ್ ನ ಇವತ್ತು ಪ್ರಮೋಷನಲ್ ವಿಡಿಯೋ ಆಗಿ ರಿಲೀಸ್ ಮಾಡಿದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು 14 ಡೇಸ್ ಏನಿದೆ ಆಕ್ಚುಲಿ 6ನೇ ತಾರೀಕು ಎಲ್ಲ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬರ್ತಾ ಇದ್ದೀವಿ. ನಿಮ್ಮ ಹಾರೈಕೆ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಹೊಸ ಚಿತ್ರತಂಡದ ಮೇಲೆ ಮತ್ತು ಹೊಸ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಹಾಗೂ ಬಂದಿರತಕ್ಕಂಥ ಸತೀಶ್ ಸರ್ ನಿಜವಾಗ್ಲೂ ಖುಷಿ ಆಗತ್ತೆ. ಸೊ ಇವತ್ತು ಹೊಸ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪೂರ್ಣ ಸರ್ ಹಾಗೂ ಕರ್ಣನ್ ಸರ್ ಮಾತಾಡಿದಾಗ, ಓಕೆ ಬರ್ತೀನಿ ಸರ್, ನಾನು ನಿಮ್ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳಿದಕ್ಕೆ ಹ್ಯಾಟ್ಸ್ ಆಫ್ ಯು. ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸರ್. ಹಾಗೆ ಬಂದಿರತಕ್ಕಂಥ ಕವಿರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಪೂರ್ಣ ಸರ್ ಮತ್ತೆ ಕರ್ಣನ್ ಸರ್ ಹಾಗೂ ಶೇಖರ್ ಸರ್ ಈ ಒಂದು ಸಾಂಗ್ ನ ಅದ್ಭುತವಾಗಿ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗೆ ಎಲ್ಲ ಚಿತ್ರತಂಡದವರು ಇದೇ ತರ ನಮ್ ಜೊತೆಗೆ ಪ್ರಮೋಷನ್, ಇನ್ನೇನು ನಾಳೆಯಿಂದ ಪ್ರಮೋಷನ್ ಸ್ಟಾರ್ಟ್ ಆಗತ್ತೆ, ಎಲ್ಲರೂ ಕರ್ನಾಟಕದಾದ್ಯಂತ ಪ್ರಮೋಷನ್ ಗೆ ರೆಡಿ ಆಗೋಣ. ಸೊ ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ಥ್ಯಾಂಕ್ಸ್ ನ ಹೇಳ್ತಾ, ನಿಮ್ಮ ಸಪೋರ್ಟ್ ಇದಕ್ಕೂ ಇನ್ನು ದುಪ್ಪಟ್ಟಾಗ್ಲಿ, ಸೊ ನಮ್ಮ ಚಿತ್ರ ಪ್ರತಿ ಮನೆ ಮನೆಗೂ ತಲುಪಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್. ನಾನು ಎರಡು ಮಾತು ತುಂಬಾ ಖುಷಿ ಆಗ್ತಾ ಇದೆ. ಸೊ ಮೊದಲಿಗೆ ಈ ಒಂದು ಸೆಕೆಂಡ್ ಸಾಂಗ್ ರಿಲೀಸ್ ಇವೆಂಟ್ಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಮೊದಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಸಿನಿಮಾ ಸಾಂಗ್ ರಿಲೀಸ್ ಮಾಡಿಕೊಡ್ಬೇಕು ಅಂತ ನಮ್ಮ ಅಣ್ಣ ಅಂತ ಕರಿತೀನಿ, ನಾನು ಸಾರ್ ಅಂತ ಕರೀಲಿ ಅಣ್ಣ ಅಂದ್ರೆ ಅದೊಂದು ಪ್ರೀತಿ ಬಾಂಧವ್ಯ ಇನ್ನು ಗಟ್ಟಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವು ಬಂದಿದ್ದು ಇವತ್ತು ಭಾಳ ಖುಷಿ ಆಗ್ತಿದೆ. ಆಮೇಲೆ ನೀವು ಈ ಸಾಂಗ್ ಮಾಡೋದು ಒಂದು 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 ಪವರ್ಫುಲ್ ಆಗಿ ಒಂದು ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದಕ್ಕಿಂತ, ನೀವೊಬ್ರು ಪವರ್ಫುಲ್ ಪರ್ಸನ್, ನೀ ಈ ಸಾಂಗ್ ರಿಲೀಸ್ ಮಾಡೋದು ಮತ್ತು ನೀವು ಈ ಸಾಂಗ್ ಬಗ್ಗೆ ಮಾತಾಡೋದು ಇನ್ನೂ ಒಂದಷ್ಟು ಜನಕ್ಕೆ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ. ಸೊ ಇನ್ನೂ ಒಂದಷ್ಟು ಜನ ನಿಮ್ಮಿಂದ ಇನ್ಸ್ಪೈರ್ ಆಗಿ ಈ ಥರದ ಒಂದಷ್ಟು ಸಾಂಗ್ಗಳಿಗೆ ಪ್ರೆಸೆಂಟ್ಸ್ ಮಾಡೋದಾಗಿರ್ಬೋದು, ಈ ಥರ ಸಾಂಗ್ಗಳಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಅದು ಅದು ಹೆಚ್ಚೆಚ್ಚು ಆದಾಗ ಈ ಥರದ ಇನ್ನೊಂದಷ್ಟು ಸಿನಿಮಾಗಳು ಬರ್ತವೆ, ಈ ಥರದ ಇನ್ನೊಂದಷ್ಟು ಸಾಂಗ್ಗಳು ಬರ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಆ್ಯಂಡ್ ಕವಿರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಲಿರಿಕ್ಸ್ ಬರೆಯೋ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಕಿರಿಕಿರಿ ಮಾಡಿದ್ದೀನಿ, ದಯವಿಟ್ಟು ಸ್ವಲ್ಪ ಕ್ಷಮಿಸಿ. ಯಾಕೆಂದ್ರೆ ಸ್ವಲ್ಪ ಕರೆಕ್ಷನ್ ಅದು ಇದು ಮಾಡ್ಸೋ ಟೈಮಲ್ಲಿ ನಿಮ್ಗೆ ಏನಾದರೂ ಹರ್ಟ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಸರ್. ತುಂಬ ಅದ್ಭುತವಾಗಿ ಸಿನಿಮಾದ ಈ ಸಿನಿಮಾದ ಲಿರಿಕ್ಸ್ ಯಾವಾಗ ಅದ್ಭುತವಾಗಿ ರೆಡಿ ಆಯಿತೋ ಆಗಲೇ ಈ ಸಿನಿಮಾ ಸಿನಿಮಾದ ಈ ಸಾಂಗ್ ಒಂದು ಒಂದು ಜೀವಂತವಾಗಿ ಒಂದು ಅದ್ಭುತವಾಗಿ ಒಂದು ಜೀವ ಪಡ್ಕೊಂಬಿಡ್ತು. ಸೊ ಅದಕ್ಕೆ ಭಾಳ ಅದ್ಭುತವಾಗಿ ಲಿರಿಕ್ಸ್ ಮಾಡಿಕೊಟ್ಟಿದ್ದು ಕವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದಕ್ಕೆ ಒಂದು ಸಿನಿಮಾದ ಸಾಂಗ್ ರೆಡಿ ಆದಾಗ ಅದಕ್ಕೆ ಒಂದು ಒಂದು ಪರ್ಫೆಕ್ಟ್ ಆಗಿ ಒಂದು ಮ್ಯೂಸಿಕ್ ಅಂತ ಮಾಡಬೇಕಾಗುತ್ತೆ. ಸೊ ಆ ವಿಷಯದಲ್ಲಿ ನಮ್ಮ ಪೂರ್ಣ ಸರ್ರು ಫುಲ್ಲು ಫೋರ್ಸ್ ಆಗಿ ಲಿರಿಕ್ಸ್ ಕೇಳ್ತಿದ್ದಂಗೆ ಫುಲ್ ಫೋರ್ಸ್ ಆಗಿ ಇಲ್ಲ ಏನೋ ಒಂದು ಸೂಪರ್ ಆಗಿ ಮಾಡ ಅಂತ ಹೇಳಿ ನಮ್ಮ ಪೂರ್ಣ ಸರ್ ಭಾಳ ಪರ್ಸನಲ್ ಆಗಿ ತಗೊಂಡು ತುಂಬ ಟಾರ್ಚರ್ ಅನುಭವಿಸಿ ತುಂಬ ಹಿಂಸೆ ಅನುಭವಿಸಿ ಭಾಳ ಅದ್ಭುತವಾಗಿ ಸಾಂಗ್ ಮಾಡಿಕೊಟ್ರೆ ಸರ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಸರ್. ಇದು ಮೇ ಬಿ ನಾನಿನ್ನೂ ಒಂದು 100 ವರ್ಷಕ್ಕೆ ಆಗೋಷ್ಟು ಒಂದು ನೆನಪುಗಳು ಈ ಸಾಂಗಲ್ಲಿ ಕೊಟ್ಟಿದ್ದಾರೆ ನನಗೆ. ಇದು ಮೇ ಬಿ ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರಿಗೆ ನಾನು ಕೊಡ್ತಾರಂತ ಒಂದೊಂದು ಅವ್ರು ಯಾವಾಗಲೂ ಹೇಳ್ತಾ ಇರೋರು ಅಣ್ಣ, ನಾನೊಂದು ರಥನ ತಗೊಂಡ್ಬಂದು ಮುಂದೆ ನಿಲ್ಲಿಸಿದ್ದೀನಿ, ಸಾಧ್ಯ ಆದರೆ ಅದನ್ನು ಮುಂದಕ್ಕೆ ತಗೊಂಡೋಗಿ ಹಿಂದಕ್ಕೆ ಮಾತ್ರ ತಗೊಂಡೋಗ್ಬೇಡಿ ಅಂತ. ಸೊ ಇವತ್ತೆಲ್ಲ ಒಂದು ಇಂಚ್ ಆದರೂ ನಾನು ಅದನ್ನು ಮುಂದೆ ತಗೊಂಬಂದಿನಿ ಈ ಸಾಂಗ್ ಮುಖಾಂತರ, ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡೋದ್ರ ಮುಖಾಂತರ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಹಾಗಾಗಿ ಈ ಜರ್ನಿ ಇವತ್ತಿಂದ ಶುರುವಾಗಿದೆ.
ಇವತ್ತು ಮೊದಲನೇ ಸಿನಿಮಾದಲ್ಲಿ ಇದನ್ನು ಶುರು ಮಾಡಿದ್ದೀನಿ. ಡೆಫಿನೆಟ್ ಆಗಿ ಜನರಿಗೆ ವಾಯ್ಸ್ ಆಗುವಂತ ರೀತಿ ಮತ್ತೆ ಜನರ ಸಮಸ್ಯೆಗಳನ್ನ ಅದನ್ನ ಹಾರ್ಟ್ ಫಾರ್ಮ್ ಮುಖಾಂತರ ಒಂದು ಸ್ಟ್ರಾಂಗ್ ಆಗಿ ಸಿನಿಮಾಗಳ ಮುಖಾಂತರ ಹೇಳಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಕನಸು. ಸೊ ಅದರ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ಸಿನಿಮಾಗಳು ಕೂಡ ಮಾಡೋದಕ್ಕೆ ಈ ಸಿನಿಮಾ ಒಂದು ಒಂದು ಸ್ಫೂರ್ತಿ ಆಗುತ್ತೆ. ಈ ಸಿನಿಮಾನ ಜನ ಗೆಲ್ಲಿಸಿದಾಗ ಈ ತರದ ಇನ್ನೊಂದಷ್ಟು ಸಿನಿಮಾಗಳಾಗ್ತವೆ. ಸೊ ಅದಕ್ಕೆ ಈ ತರದ ಇನ್ನೊಂದಷ್ಟು ನಿರ್ಮಾಪಕರು ಕೊಡ್ತಾರೆ. ಸೊ ಯಾಕೆಂದ್ರೆ ಈ ತರದ ಒಂದು ಕಂಟೆಂಟ್ಗೆ ಒಂದು 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 ದೊಡ್ಡ ಬಜೆಟ್ ಅಲ್ಲಿ ಒಂದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಆಕ್ಚುಲಿ ಅದೊಂದು ದೊಡ್ಡ ಟಾಸ್ಕ್. ಆ ವಿಷಯದಲ್ಲಿ ನಮ್ಮ ಪ್ರವೀಣ್ ಗೌಡ ಸರ್ಗೆ, ನಮ್ಮ ಪ್ರವೀಣ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಯಾಕೆಂದ್ರೆ ನೀವಲ್ಲೇ ಈ ಸಿನಿಮಾನ ಯಾರು ಮಾಡಕ್ ಆಗ್ತಿರಲಿಲ್ಲ, ನಮ್ಮ ನಮ್ಮ ವೈಟ್ ಲೋಟಸ್ ನಮ್ಮ ಅಶೋಕ್ ಸರ್, ಸೊ ನೀವೆಲ್ಲರ ಸಪೋರ್ಟ್, ನಮ್ಮ ಕರೇಪ ಸರ್, ನಮ್ಮ ಶ್ರೀನಾಥ್, ನೀವೆಲ್ಲರ ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಷ್ಟು ಚೆನ್ನಾಗಿ ಈ ಸಿನಿಮಾ ಆಗಿದೆ. ಆಮೇಲೆ ಎಸ್ಪೆಷಲಿ ಈ ಸಾಂಗ್, ಒನ್ಸ್ ನಾವು ಸಾಂಗ್ ಸಿನಿಮಾದಲ್ಲಿ ಆದ್ಮೇಲೆ ಇಲ್ಲ ಇದನ್ನ ಒಂದು ಅದೊಂದು ಸಿನಿಮಾ ಕತೆ ಮೇಲೆ ಹೋಗುತ್ತೆ ಸಾಂಗ್ ಅದು. ಇಲ್ಲ ಇದೊಂದು ಏನೋ ಒಂದು ಪ್ರಮೋಷನಲ್ ಸಾಂಗ್ ತರ ಮಾಡೋಣ, ಇದೊಂದು ಟ್ರಿಬ್ಯೂಟ್ ತರ ಮಾಡೋಣ, ಯಾರಿಗೋಸ್ಕರ ಮಾಡಿದ್ವಿ ಅವ್ರಿಗೆ, ಒಂದೇನೋ ಒಂದು ಕತೆ ಹೇಳೋಣ ಒಂದು ಪ್ರಮೋಷನಲ್ ಸಾಂಗ್ ಅಲ್ಲಿ ಅಂತ ಅನ್ಕೊಂಡು ಡಿಸ್ಕಸ್ ಮಾಡಿದಾಗ, ಸೊ ನಮ್ಮ ಪೂರ್ಣ ಸರ್ರು ಇಲ್ಲ ಈ ತರದ ಏನೋ ಒಂದು ಟೈಮ್ ಕೊಡಿದ್ದೆ, ಯಾಕಂದ್ರೆ ಈ ರೆಕಾರ್ಡಿಂಗ್ಗೆ ತುಂಬಾ ಟೈಮ್ ತಗೊಂಡಿದ್ರು ಅವರು, ಇದಕ್ಕೂ ಒಂದು ತಿಂಗಳು ಟೈಮ್ ತಗೊಂಡ್ರು, ತುಂಬಾ ಟಾರ್ಚರ್ ಮಾಡಿ ಸರ್ ಇಲ್ಲ ಇಲ್ಲ ಬೇಗ ಮಾಡಿ ರಿಲೀಸ್ ಡೇಟ್ ಹತ್ರ ಬಂದ್ಬಿಟ್ಟಿದೆ ಅಂತ ಹೇಳಿ ತುಂಬಾ ಅದ್ಭುತವಾಗಿ ಪ್ಲಾನ್ ಮಾಡಿದ್ಮೇಲೆ ನಮ್ಮ ಶೇಖರ್ ಸರ್ ಬಂದ್ಮೇಲೆ ಈ ಸಾಂಗ್ ಒಂದು ಬೇರೆ ಅಂತ ಬೇರೆ ರೂಪ ಪಡ್ಕೊಂಡ್ಬಿಡ್ತು. ಶೇಖರ್ ಸರ್ ಇದು ಇದು ನನ್ನ ನಾನು ಆಗ್ಲೇ ಹೇಳಿದೆ ಇನ್ನು ಒಂದು 100 ವರ್ಷಕ್ಕೆ ಆಗೋಷ್ಟು ನೆನಪುಗಳಿಗೆ ಸಾಂಗ್ ಕೊಟ್ಟಿದ್ದಾರೆ ಅಂತ. ಸೊ ಮೇ ಬಿ ಈ ಸಾಂಗ್ ನಿಮ್ಮಷ್ಟು ಬ್ಯೂಟಿಫುಲ್ ಆಗಿ ಬೇರೆ ಯಾರು ಶೂಟ್ ಮಾಡಕ್ ಆಗ್ತಿರಲ್ಲ ಅನ್ಕೊಂತೀನಿ, ಮತ್ತೆ ಅದು ಡೈರೆಕ್ಟ್ ಮಾಡಕ್ ಆಗ್ತಿರಲ್ಲ ಅನ್ಕೊಂತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಋಣನ ನಾನು ನನ್ನ ಕೊನೆ ವರ್ಷವರೆಗೂ ನಾನು ನೆನಪಲ್ಲಿಟ್ಕೊಂತೀನಿ. ನನಗೆ ತುಂಬಾ ನೆನಪುಗಳನ್ನ ಕೊಟ್ಟಿದ್ದೀರಾ, ಮತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ ಒಂದ್ ಹೆಚ್ಚೆ ಏನೋ ಒಂದ್ ಇಂಚು ಮುಂದೆ ಬರೋದಕ್ಕೆ ನೀವೆಲ್ಲ ಜೊತೆಯಾಗಿ ಸಹಕಾರಿಯಾಗಿ ನಿಂತಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಅಂಡ್ ಹೇಳಿ ಮೇಡಮ್, ಇಷ್ಟ ಆಯ್ತು ಸಿನಿಮಾ ರಿಲೀಸ್ ಮೇ ಬಿ ತುಂಬಾ ಜನಕ್ಕೆ ಗೊತ್ತಾಗುತ್ತೆ. ಈಗ ಅದ ಹೇಳೋದಕ್ಕಿಂತ 6 ತಾರೀಕಿಗೆ ನಾವು ಯಾಕೆ ಬರ್ತಾ ಇದೀವಿ ಅನ್ನೋದಕ್ಕೆ, 6 ತಾರೀಕಿಗೆ ಬೇರೆ ಯಾವುದು ಕನ್ನಡ ಸಿನಿಮಾಗಳಿಲ್ಲ ಅವತ್ತು. ಸೊ ಪುಷ್ಪಾ ತೆಲುಗು ಸಿನಿಮಾ ಇದೆ, ನಾವು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಕನ್ನಡ ಸಿನಿಮಾಗಳು ಯಾವ ಇಲ್ಲ ಅವತ್ತು, ಯಾವ್ದು ರಿಲೀಸ್ ಆಗ್ತಾ ಇಲ್ಲ. ಆಮೇಲೆ ನಮ್ಗೆ ತುಂಬಾ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ತುಂಬಾ ದೊಡ್ಡ ದೊಡ್ಡ ಬೇರೆ ಬೇರೆ ಕನ್ನಡ ಸಿನಿಮಾಗಳಿದಾವೆ ಅಂದ್ರೆ ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋಣ. ನಮ್ಮ ಕನ್ನಡ ಸಿನಿಮಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ನಮ್ಮ ಕನ್ನಡದ ಹೀರೋಗಳ ಮೇಲೆ ನಾವು ಕಾಂಪೀಟ್ ಮಾಡೋದು ಅದು ಚೆನ್ನಾಗಿರಲ್ಲ. ಯಾಕೆಂದ್ರೆ ನಾವಿನ್ನು ಈಗ ಶುರು ಮಾಡ್ತಾ ಇದೀವಿ, ಬೇರೆ ಲ್ಯಾಂಗ್ವೇಜ್ ಮೇಲೆ ನಾವು ಕಾಂಪೀಟ್ ಮಾಡೋಣ ಅಂತ ಹೇಳಿ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿ ತುಂಬಾ ಧೈರ್ಯವಾಗಿ ಜೊತೆ ನಿಂತು ಇಲ್ಲ ಸರ್ 6 ತಾರೀಕಿಗೆ ನಾವು ಮಾಡೋಣ, ಅದೊಂದು ಈ ಸಿನಿಮಾ 6 ತಾರೀಕಿಗೆ ರಿಲೀಸ್ ಆಗೋದಕ್ಕೆ ಒಂದು ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಗ್ಬೇಕು ಅನ್ನೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರ ಒಂದು ಒಂದು ಸ್ಟ್ರಾಂಗ್ ಧೈರ್ಯ, ಹಂಗಾಗಿ 6 ತಾರೀಕಿಗೆ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಏನಂದ್ರೆ ಸಿನಿಮಾ ನಿಮ್ಗೆ ಎಸ್ಪೆಷಲಿ ಹೊಸಬ್ರು ಯಾವ್ದೋ ಒಂದು ದೊಡ್ಡ ಸಿನಿಮಾ ಎದುರಿಗೆ ಬರ್ತಾ ಇದಾರೆ ಅಂತಂದ್ರೆ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ಕಂಟೆಂಟ್ ಇಟ್ಕೊಂಡಿರ್ತೀವಿ ಅಂತ. ಯಾಕಂದ್ರೆ ನೀವು ಟ್ರೈಲರ್ ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದೋ ಒಂದು ಸುಮಾರಾಗಿ ಯಾವ್ದೋ ಹೊಸಬ್ರು ಏನೋ ಮಾಡಿದ್ದಾರೆ ಅಂತಲ್ಲ, ತುಂಬಾ ಅದ್ಭುತವಾಗಿ ಅದು ಮೇಕಿಂಗ್ ವೈಸ್ ಆಗಿರ್ಬೋದು, ಅದು ಸಿನಿಮಾದ ಸ್ಕ್ರೀನ್ ಪ್ಲೇ ಕತೆ ವೈಸ್ ಆಗಿರ್ಬೋದು, ಎಲ್ಲಾ ವಿಷಯದಲ್ಲೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ಮೆಸೇಜ್ ಅನ್ನ ಇಟ್ಕೊಂಡು ಒಂದು ಎಲ್ಲಾ ಎಲಿಮೆಂಟ್ಸ್ ಅಲ್ಲ ನಿಮ್ಗೆ ಸಿನಿಮಾದಲ್ಲಿ ಕಾಮಿಡಿ ಇರುತ್ತೆ, ನಿಮ್ಗೆ ಲವ್ ಇರುತ್ತೆ, ಆ ಎಮೋಷನ್ಸ್ ಇರುತ್ತೆ, ಒಂದು ಒಳ್ಳೆ ಮೆಸೇಜ್ ಇರುತ್ತೆ, ಇದೆಲ್ಲಾ ಎಲಿಮೆಂಟ್ಸ್ ಸಿನಿಮಾದಲ್ಲಿದೆ. ಹಂಗಾಗಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಇದೆ, ಸ್ಟ್ರಾಂಗ್ ಕಾನ್ಫಿಡೆನ್ಸ್. ಯಾಕಂದ್ರೆ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಯಾವತ್ತು ಒಂದು ಚೆನ್ನಾಗಿರೋ ಸಿನಿಮಾಗಳನ್ನ ಯಾವತ್ತು ಸೋಲಿಸಿರೋ ಉದಾಹರಣೆಗಳಿಲ್ಲ. ಮೇ ಬಿ ನಮ್ಮ ಸಿನಿಮಾನ ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಯಾಕೆಂದ್ರೆ ಅವತ್ತು ಯಾವ್ದು ಕನ್ನಡ ಸಿನಿಮಾಗಳೆಲ್ಲ ಕನ್ನಡಿಗರು ಕನ್ನಡ ಸಿನಿಮಾ ಯಾವ್ದು ಇಲ್ಲಪ್ಪ ಅಂತ ಅವ್ರಿಗೆ ಅನಿಸ್ಬಾರ್ದು. ಹಾಗಾಗಿ ಡಿಸೆಂಬರ್ 6 ತಾರೀಕು ನಾವು ನಮ್ಮ ಕರ್ನಾಟಕದಲ್ಲಿ ಯಾವಾಗ್ಲೂ ಕನ್ನಡಿಗನೇ ಸಾರ್ವಭೌಮ, ಹಾಗಾಗಿ ನಮ್ಮ ಕನ್ನಡ ಸಿನಿಮಾವನ್ನು ನಾವು ಅವತ್ತು ರಿಲೀಸ್ ಮಾಡ್ತಾರೆ. ನಮಸ್ಕಾರ ಎಲ್ರಿಗೂ. ಹಾಡು ನೋಡಿದ್ಮೇಲೆ ಮಾತಾಡಕ್ಕೆ ಏನೂ ಇಲ್ಲ ಆಕ್ಚುಲಿ. ಇಲ್ಲಿ ಕವಿರಾಜ್ ಅವರ ಮಾತುಗಳೇ ಅದ್ಭುತವಾಗಿತ್ತು. ಆಮೇಲೆ ಪೂರ್ಣ ನಾನು ಇಡೀ ತಂಡ ಒಟ್ಟಾರಿಯಾಗಿ, ಸಿನಿಮಾ ಹೊಸದಷ್ಟೇ, ಅನುಭವ ಯಾರು ಏನು ಹೊಸದಲ್ಲ, ಎಲ್ಲರೂ ಅನುಭವಿಸ್ತಾರೆ. ಇಲ್ಲಿರೋರು ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು, ಜರ್ನಿ ಮಾಡಿರೋರು, ಕಷ್ಟಗಳನ್ನ ನೋಡಿರೋರು, ಬದುಕಲ್ಲಿ ಸಹಿಸ್ಕೊಂಡವರು, ಸೋತವರು, ಸೋಲುಂಡವರು, ಕೆಳಗೆ ಬಗ್ಗದವರು, ಬಾಗದವರು, ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವತ್ತು. ಅಂದ್ರೆ ನಾನು ನಿಮ್ಮಲ್ಲಿ ಒಬ್ಬ, ನಾನು ಹೊರತಲ್ಲ ನಿಮಗೆ. ಆ್ಯಂಡ್ ಅಫ್ಕೋರ್ಸ್ ಒಂದೊಂದು ವರ್ಗದಲ್ಲಿ ನಾವೆಲ್ಲರೂ ಒಂದೊಂದು ಕಡೆ ಎಲ್ಲರೂ ಬಾಗಿದ್ದೀವಿ, ಬೆನ್ ಬಾಗಿಸಿದೀವಿ. ನನಗೆ ಯಾಕೆ ರೋಷ ಆವೇಶ ಅಂತ ಎಲ್ಲರೂ ಕೇಳ್ತಾರೆ. ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ, ಅದೇ ನನ್ನ ವೀಕ್ ಪಾಯಿಂಟ್ ಅಂತ ನಮ್ಮ ಪೂರ್ಣ ಮತ್ತೊಬ್ಬರು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ. ಅಂದ್ರೆ ನನ್ನ ಕೋಪನೇ ನನಗೆ ವೀಕ್ ಪಾಯಿಂಟ್ ಅಂತ. ಅಫ್ಕೋರ್ಸ್ ಇರಲಿ, ನನ್ನ ಕೋಪ ಯಾಕೆ ಅಂತಂದ್ರೆ ಸಮಾಜ ಹ್ಯಾಕಿಂಗಿದೆ ಅಂತ ನನ್ನ ಕೋಪ. ಯಾಕೆ ಮನುಷ್ಯನ ನಾವು ಹ್ಯಾಕಿಂಗ್ ಇದ್ದೀವಿ ಅಂತ ಕೋಪ. ಯಾಕೆ ನಾವೆಲ್ಲರೂ ಒಟ್ಟಾಗಿರೋಕ್ಕಾಗಲ್ಲ ಅಂತ ಕೋಪ. ಯಾಕೆಲ್ಲರೂ ನಾವು ಖುಷಿಯಾಗಿರೋಕ್ಕಾಗಲ್ಲ ಅಂತ ಕೋಪ.
ಯಾಕೆ ನಾವೆಲ್ಲರೂ ಒಂದೇ ಅಂತ ಬದುಕಕ್ಕಾಗಲ್ಲ ಅಂತ ನನ್ನ ಕೋಪ. ಯಾಕೆ ನೀವು ಮಾತ್ರ ತಿಂತ ಇದ್ದೀರಾ ಉಂಟ ಇದ್ದೀರಾ ಅಂತ ನನ್ನ ಕೋಪ. ಯಾಕೆ ನಮ್ಮ ಮಕ್ಕಳು ಮಾತ್ರ ಬಟ್ಟೆ ಇಲ್ಲ ಒಳ್ಳೆ ಬಟ್ಟೆ, ನಮ್ಮ ಮಕ್ಕಳು ಮಾತ್ರ ಎಜುಕೇಶನ್ ಇಲ್ಲ ಅಂತ ನನ್ನ ಕೋಪ. ಯಾಕೆ ನೀವು ಕಾರ್ ಮೇಲೆ ಕಾರಲ್ಲೇ ಓಡಾಡಬೇಕು ಅಂತ ನನ್ನ ಕೋಪ. ಯಾಕೆ ನಾನು ಕಾಲ ಮೇಲೆ ಕಾಲು ಹಾಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ನನ್ನ ಕೋಪ. ನೀವು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಾಗ ನಾನು ಸುಮ್ಮನೆ ಇರಬೇಕು, ನಾನು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಾಗ ನಿಮ್ಗೆ ಯಾಕೆ ಈಗ ಹರ್ಟ್ ಆಗುತ್ತೆ, ಅದು ನನ್ನ ಕೋಪ. ಈ ಸಮಾನತೆಯನ್ನು ಅವತ್ತಿಂದ ಫೈಟ್ ಮಾಡ್ತಾ ಬಂದಿರೋದು ಮನುಷ್ಯ ಕುಲ, ಅದು ಅಂಬೇಡ್ಕರ್ ಒಬ್ಬರಲ್ಲ. ಭೂಮಿ ಯಾವಾಗ ಜನಿಸ್ತೋ ಅಲ್ಲಿಂದ ಅಸಮಾನತೆ ಶುರುವಾಯಿತು. ಒಬ್ಬೊಬ್ಬರು ಮನುಷ್ಯರಲ್ವೇ ವೈಮನಸ್ಸು ಅಸೂಯೆ ಇದನ್ನೇ ತುಂಬಿಕೊಂಡು ತುಂಬಿಕೊಂಡು ಬದುಕ್ತಾ 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 ಅದು ಬ್ಲಾಸ್ಟ್ ಆಗ್ತಾ ಬಂತಷ್ಟೇ. ಅದಕ್ಕೊಬ್ಬರು ಅಂಬೇಡ್ಕರ್ ಹುಟ್ಟಿದ್ರು, ಸಂವಿಧಾನ ಮಾಡಿದ್ರು. ಅಯ್ಯೋ ದಂಡ್ರ ಏನ್ರಯ್ಯ ಇಷ್ಟೆಲ್ಲ ಕಡೆ ನಡೆದಿದ್ದೀರ, ಫ್ಲೈಟು ಮಣ್ಣು ಮಸಿ ಕ್ಯಾಮ್ರಾ ಅದು ಇದು ಎಲ್ಲ ಕಡೆ ನಡೆದಿದ್ದೀರ, ಏನ್ರೋ ದಂಡ್ರ ನಿಮ್ಗೊಂದು ಸಂವಿಧಾನ ಬರೀಬೇಕಲ್ರೋ, ನೀವೆಲ್ಲ ಆರಾಮಾಗಿರಿ ಅನ್ನೋದಕ್ಕೆ, ನೀವು ಖುಷಿಯಾಗಿರಿ ಬಡದಾಡ್ಬಿಡಿ ನೆಮ್ಮದಿ ಆಗಿರಿ ಅನ್ನೋದಕ್ಕೆ ನಿಮ್ಗೊಂದು ಸಂವಿಧಾನ ಬರೀಬೇಕಾ ಅಂತ ಅಂಬೇಡ್ಕರ್ ಬರೆದ್ರು. ಮಹಾತ್ಮರು ಬಂದರು, ಹುತಾತ್ಮರು ಬಂದರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರು, ನಮ್ಮ ತಾಯಿ ನಮ್ಮ ತಂದೆ ಸುತ್ತ ಇರೋರು ಎಲ್ಲರೂ ಹೇಳಿದ್ರು ಬಡದಾಡ್ಬಿಡಿ ಕಣ್ರೆ ನಾವೆಲ್ಲ ಒಂದೇ. ಮೊನ್ನೆ ತಾನೇ ಕನಕದಾಸ ಜಯಂತಿ, ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಾ ಬಲ್ಲಿರಾ ಅಂತ. ಯೋಗರಾಜ್ ಭಟ್ರು ಒಂದು ಹಾಡು ಬರೆದಿದ್ರು ತುಂಬ ಚೆನ್ನಾಗಿದೆ, ಡಿ ಎನ್ ಎ ಅಂತ. ಆ ಹಾಡು ಯೂಟ್ಯೂಬ್ ಅಲ್ಲಿ ಕೇಳಿ, ಚೆನ್ನಾಗಿದೆ ಅದು. ನಮ್ಮ ಡಿ ಎನ್ ಎ ಮೂಲ ಹುಡುಕ್ತಾ ಹೊಟ್ರೆ ನಾವು ಎಲ್ಲಿವರು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವುದೋ ದೇಶದ ಯಾವುದೋ ಕಂಟ್ರಿ ಯಾವುದೋ ಮೂಲೆಯಲ್ಲಿ ನಮ್ದು ಯಾವುದೋ ಡಿ ಎನ್ ಎ ಸಿಗುತ್ತೆ, ನಾವು ಅಲ್ಲಿವರು ಅಂತ. ಆ ಡಿ ಎನ್ ಎ ಹುಡುಕೋದ್ರಿಂದಲೇ ಸಿಗ್ತೀವಿ ನಾವು. ನಾನು ಶ್ರೇಷ್ಠ, ನೀವು ಶ್ರೇಷ್ಠ, ನಾನು ದೊಡ್ಡವನು, ನಾನು ದೊಡ್ಡವನು ಅನ್ನೋದ್ರಲ್ಲಿ ನಮ್ಮ ಇಡೀ ಬದುಕು ಕೇಳ್ಕೊಂಡು ಅದಕ್ಕೆ ಫೈಟ್ ಮಾಡಿ ನಮ್ಮ ಮಕ್ಕಳ ತಲೆಗೂ ತುಂಬಿ ಅದನ್ನು ಪಾಸ್ ಮಾಡಿ ಮುಂದಿನ ಜನರೇಷನ್ಗೂ ತುಂಬಿ ಯಾರು ನೆಮ್ಮದಿ ಆಗಿರ್ಬಾರ್ದು ನಮ್ಮ ಸಮಾಜದಲ್ಲಿ, ಹಂಗೆ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಬದುಕು ಬೇಕಾ ಅನ್ನೋ ಪ್ರಶ್ನೆ ನಾನು ನೋಡೋದು ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನನಗೆ ಕೋಪ ಜಾಸ್ತಿ, ನಾನು ಎದೆ ಉಪ್ಸಿ ನಿಲ್ತೀನಿ ಯಾವಾಗ್ಲೂ ಎಲ್ಲೇ ಹೋದ್ರು. ದುರಂಕರ ಅಲ್ಲ, ಕಾನ್ಫಿಡೆನ್ಸ್. ಇಲ್ಲಾಂದ್ರೆ ನೀವು ನನ್ನ ಬೆಂಡ್ ಮಾಡ್ತಾನೆ ಇರ್ತೀರ, ನಾನೊಂದು ಚೂರು ಬೆಂಡ್ ಆದರೆ ನನ್ನ ತಲೆ ಮೇಲೆ ಕಾಲು ಸೀದಾ ಬರುತ್ತೆ ನಿಮ್ಗೆ. ಹಂಗಾಗಿ ನಾನು ಬೆಂಡ್ ಆಗಲ್ಲ. ನಾನು ಅಂದರೆ ಯಾರು, ನನ್ನಂಥ ಎಲ್ಲ ವ್ಯಕ್ತಿಗಳು ನಾವು. ಅಂಬೇಡ್ಕರ್ ಹಾದಿಯಾಗಿ, ಮಹಾತ್ಮ ಗಾಂಧೀಜಿ ಹಾದಿಯಾಗಿ, ಕುವೆಂಪು ಹಾದಿಯಾಗಿ, ತೇಜಸ್ವಿ ಹಾದಿಯಾಗಿ ನಾವೆಲ್ಲರೂ. ನೀವು ಕೇಳ್ಬೋದು ಅಂದರೆ ನಿಮಗೆ ಈಗ ನಮ್ಮನ್ನೊಂದು ಗುಂಪಿಗೆ ಸೇರಿಸ್ಬಿಡ್ತೀರ, ಹೆಂಗೆ? ಹಸುವಿನ ಪರ ಮಾತಾಡಿದ್ರೆ ನಾನೊಂದು ಗುಂಪು, ಬಡವ್ರ ಪರ ಮಾತಾಡಿದ್ರೆ ನಾನೊಂದು ಗುಂಪು, ನಾನು ಒಂದು ವರ್ಣದ ವಿರೋಧಿಯಾಗಿ ಮಾತಾಡಿದ್ರೆ ಒಂದು ಗುಂಪು, ನಾನು ಸಮಾನತೆಯ ಪರವಾಗಿ ಮಾತಾಡಿದ್ರೆ ನಾನೊಂದು ಗುಂಪು. ಪರವಾಗಿಲ್ಲ, ನಾನು ಆ ಗುಂಪಲ್ಲಿರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಇದನ್ನ ವಿರೋಧಿಸೋ ಎಷ್ಟೋ ಜನ ಬಂದ್ರು, ಕತ್ತಿ ತಗೊಂಡು ಹೊಡೆದಾಡ್ತೀನಿ ಅಂತ ಹೇಳಲ್ಲ ನಾನು. ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು, ನಿಮ್ಮನ್ನ ಬದಲಾಯಿಸಬೇಕು. ಆ ಜವಾಬ್ದಾರಿ ನಮ್ಮ ಮೇಲಿದೆ, ಆ ಬದಲಾಯಿಸ್ತೀವಿ, 100% ಬದಲಾಯಿಸ್ತೀವಿ. ಅದು ಇಲ್ಲಿ ಕೂತಿರೋ ಎಲ್ಲರೂ ನಾವು ಬದಲಾಯಿಸೋಕ್ಕಾಗಲ್ಲ. ಇಬ್ಬರು ಎದ್ದಿರ್ತಾರಲ್ಲಿ, ನನ್ನಂಥವನು ಒಬ್ಬ ಇಲ್ಲಿ ಕೂತಿರ್ತಾರೆ, ಅಲ್ಲೊಬ್ಬರು ಕೂತಿರ್ತಾರೆ, ಅಲ್ಲೊಬ್ಬರು ಕೂತಿರ್ತಾರೆ, ಅವರಷ್ಟು ಜನ ಇಡೀ ಸರ್ಕಲ್ನ ಕವರ್ ಮಾಡ್ತಾರೆ. ಅದೇ ನಂಬಿಕೆ, ಆ ನಂಬಿಕೆ ಮೇಲೆ ಇಡೀ ಭೂಮಿ ಬದುಕ್ತಾ ಇರೋದು. ಈ ಭೂಮಿ ಯಾರು ಸೊತ್ತು ಅಲ್ಲ, ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ನಾವೇ ಬಾರ್ಡರ್ ಹಾಕಿರೋದು, ನಾವೇ ಲೀನ್ ಹಾಕೊಂಡಿರೋದು, ನಾವೇ ಸೆಕ್ಯೂರಿಟಿ ಹಾಕೊಂಡಿರೋದು, ನಾವೇ ಬಯಸ್ತರಾಗಿ ಸೆಕ್ಯೂರಿಟಿ ಹಾಕೊಂಡು ನಮ್ಮ ನಾವು ಕಾಯ್ತಾ ಇರೋದು. ಯಾಕಂದ್ರೆ ಅಷ್ಟು ನಾವು ಸರಿ ಇಲ್ಲ ಅಂತ ಅರ್ಥ. ಯಾವ ಪ್ರಾಣಿಗಳು ಬಾರ್ಡರ್ ಹಾಕೊಂಡಿಲ್ಲ, ಯಾವ ಪಕ್ಷಿಗಳು ಬಾರ್ಡರ್ ಹಾಕೊಂಡಿಲ್ಲ. ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಪಕ್ಷಿಗಳು ಹಾರ ಬರ್ತವೆ, ಯಾವ ಬಾರ್ಡರ್ ಇಲ್ಲ. ನಮಗೆಲ್ಲ ಬಾರ್ಡರ್ ಇದೆ. ಈ ಗಡಿಯನ್ನು ದಾಟೋದು ಯಾವಾಗ? ನಾವು ವಿಶ್ವಮಾನವರಾಗೋದು ಯಾವಾಗ? ಅದಕ್ಕೆಲ್ಲ ಕುವೆಂಪು ಬರೆದಿದ್ದು ಎಲ್ಲ ಓದ್ತೀವಿ ಅಷ್ಟೇ. ಕುವೆಂಪು ಇಷ್ಟ ಬರೀ ಫೋಟೋದಲ್ಲಿ ಮಾತ್ರ, ಅನಂತಮೂರ್ತಿ ಇಷ್ಟ ಬರೀ ಫೋಟೋಗೆ ಮಾತ್ರ. ಎಲ್ಲಿ ಸರ್ಕಾರಿ ಸ್ಕೂಲಲ್ಲಿ 2 ಫೋಟೋ ಇರುತ್ತೆ, ಇಲ್ಲ ವಿಧಾನಸೌಧದಲ್ಲಿ 2 ಫೋಟೋ ಇರುತ್ತೆ, ಎಲ್ರದ್ದು. ಯಾರಿವರು? ಯಾರಿಗೂ ಗೊತ್ತಿರಲ್ಲ. ಹೆಂಗೆ ಗೊತ್ತು? ಕುವೆಂಪು, ಆ ಕುವೆಂಪು, ಆ ಚಿಕ್ಕ ವಯಸ್ಸಿನ ಹೇಳ್ಕೊಡೋದು ಕುವೆಂಪು ಕುವೆಂಪು ಅಷ್ಟೇ. ಕುವೆಂಪು ಏನು ಮಾಡಿದ್ರು, ಏನನ್ನು ಹೇಳಿದ್ರು, ಅಂಬೇಡ್ಕರ್ ಏನು ಮಾಡಿದ್ರು, ಏನನ್ನು ಹೇಳಿದ್ರು? ಒಂದೊತ್ತು ಹಸ್ಕೊಂಡಿರಿ ನೀವು, ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ. ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ಏನು ಬದಲಾವಣೆ ಬರುತ್ತೆ ಸಮಾಜದಲ್ಲಿ?
ಯಾರಿಗೂ ಪೇಷನ್ಸ್ ಇಲ್ಲ ಇವತ್ತು, ಯಾರು ಮಾತನ್ನು ಕಳೆದೋಗಿದೆ ಅದು. ನಾವು ಕೂತ್ಕೊಂಡು ಕೇಳ್ತೀವಿ ಆ್ಯಕ್ಚುಲಿ ಏನು ಹೇಳ್ತಾ ಇದ್ದಾರೆ ಕವಿರಾಜ್ ಅವರು, ಏನೋ ಹೇಳ್ತಾ ಇದ್ದಾರೆ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳೋಣ. ಆ ಕಿವಿಗಳೇ ಮುಚ್ಚೋಗಿದ್ದಾವೆ. ನೀವು ಯಾವ ಜಾತಿ ಅಂತ ಹೇಳ್ಬಿಡಿ, ಯಾವ ಧರ್ಮ ಅಂತ ಹೇಳ್ಬಿಡಿ, ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಅದಾಗಿದೆ. ಆ ಒಳಗಿನ ಅರಿವನ್ನೇ ಮುಚ್ಕೊಂಡ್ಬಿಟ್ರೆ ನಾವು ಯಾವ ಕ್ರಾಂತಿ, ಯಾವ ಹಾಡುಗಳು, ಯಾವುದೇ ಸಿನಿಮಾಗಳು ಬಂದ್ರು ಅದನ್ನ ಓಪನ್ ಮಾಡೋಕ್ಕಾಗಲ್ಲ. ಆ ಬಾಗಿಲನ್ನ ಓಪನ್ ಮಾಡೋಕ್ಕಾಗಲ್ಲ. ಆ ಬಾಗಿಲು ಓಪನ್ ಆಗ್ಬೇಕು, ಅದನ್ನ ಓಪನ್ ಮಾಡ್ಕೋಬೇಕು. ಅವಾಗ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ, ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೊಂದೇ ಕೀ ಇರೋದು, ಮನುಷ್ಯತ್ವದ ಕೀ. ಆ ಮನುಷ್ಯತ್ವದ ಕೀ ನಮ್ಮ ಜೊತೆಗೆ ಇರೋವರೆಗೂ ಈ ಡೋರ್ ಓಪನ್ ಇರುತ್ತೆ. ಆ ಮನುಷ್ಯತ್ವ ಕೀನೇ ಮರ್ತ್ಬಿಟ್ರೆ ನಾವು ಯಾವ ಡೋರು ಓಪನ್ ಆಗಲ್ಲ. ಇವತ್ತಿನ ಈ ಹಾಡು ಬಹಳ ಮುಖ್ಯ ಆಗುತ್ತೆ. ಅಂಡ್ ಕವಿರಾಜ್ ಅವ್ರು ಬರೆದಾಗ ಅಫ್ಕೋರ್ಸ್ ಅದಕ್ಕೆ ಅರ್ಥ ಬರುತ್ತೆ. ಅವರೇ ಬರೆದಿದ್ದು ಕರೆಕ್ಟ್. ಅದನ್ನ ಕೆಲವೊಂದು ಕೆಲಸಗಳನ್ನ ಯಾರು ಮಾಡ್ಬೇಕು, ಅವರೇ ಮಾಡ್ಬೇಕು. ಅದಕ್ಕೆ ಅವರೇ ರೈಟ್ ಪರ್ಸನ್. ಕವಿರಾಜ್ ಅವರ ಪೆನ್ನಿಂದ ತುಂಬಾ ಬರೆಯುತ್ತಿದೆ. ಅವ್ರ ಹೋರಾಟದ ಹಾದಿ ನೋಡ್ತಾ ಇದ್ದೀನಿ ನಾನು, ಸತ್ಯವಾದ ಸಜ್ಜನವಾದ ಹೋರಾಟದ ಹಾದಿ. ಅದು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಅವ್ರ ಪೆನ್ನಿಂದ ಬರೆದಿರೋ ಒಂದೊಂದು ಲೈನ್ಗಳು ಕೂಡ ಸತ್ಯ. ಅವ್ರು ಕೇಳ್ತಿದ್ರು ನನಗೆ ಹಾಡು ಹಿಟ್ ಆಗುತ್ತೆ ಅಂತ. ಹಾಡು ಹಿಟ್ ಆಗುತ್ತಾ ಬಿಡುತ್ತಾ ನಮ್ಗೆ ಬೇಡ, ಸಿನಿಮಾ ಹಿಟ್ ಆಗುತ್ತಾ ಬಿಡುತ್ತಾ ಬೇಡ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಮುಂದೊಂದು ದಿವಸ ಎಲ್ಲೋ ನಿಂತ್ಕೊಂಡಾಗ ಏನಕ್ಕೋ ನಮ್ಗೆ ಯಾವುದೋ ಒಂದು ಪ್ರೊಟೆಸ್ಟ್ಗೋ ಒಂದು ಈವೆಂಟ್ಗಳು ನಿಂತ ಒಂದು ಹಾಡಬೇಕು ಅಂದಾಗ ಅಂಥದ್ದೊಂದು ಹಾಡಬೇಕು ನಮಗೆ. ಸಿನಿಮಾ ಹಾಡು ಹಿಟ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅದೆಲ್ಲ ಕೌಂಟ್ ನಮ್ಗೆ ಬೇಡ. ಸಿನಿಮಾನೂ ಅಷ್ಟೇನೆ, ಇತಿಹಾಸ ತೆಗೆದು ನೋಡಿದಾಗ ಈ ಥರ ಸಿನಿಮಾಗಳು ಇದೆಯಾ ಅಂತಂದಾಗ ಆ ಲಿಸ್ಟಲ್ಲಿ ಬರಬೇಕಲ್ಲ. ಸಿನಿಮಾ ಗೆಲುವು ಸೋಲು ನಮ್ಮ ಕೈಲಿ ನಿಮ್ಮ ಕೈಲಿ ಇಲ್ಲ, ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು. ಆ ಕಾನ್ಫಿಡೆನ್ಸ್ ಇರೋ ಹುಡುಗರು ಹುಟ್ಟಬೇಕಲ್ಲ. ಹಂಗೆ ಒಬ್ಬ ಅರುಣ್ ತುಂಬ ಕಾನ್ಫಿಡೆನ್ಸ್ ಇರುವಂಥ ಹುಡುಗ, ಅವನೊಳಗಡೆ ಒಂದು ಸೈಲೆನ್ಸ್ ಇದೆ, ಆದರೆ ಸಿನಿಮಾದಲ್ಲಿ ಆ ಫೈರ್ ಕಾಣಿಸ್ತಾ ಇದೆ. ಅವ್ನು ಜಾಸ್ತಿ ಮಾತಾಡಲ್ಲ. ನನ್ನ ಮೀಟ್ ಮಾಡಿರೋದು ಒಂದು 5-6 ಸಲ ಮೀಟ್ ಮಾಡಿದ್ದೀವಿ. ಅವ್ನು ತುಂಬ ಕಡಿಮೆ ಮಾತುಗಾರ, ಬಟ್ ಅವನೊಳಗೆ ಸಿಕ್ಕಾಪಟ್ಟೆ ಫೈರ್ ಇದೆ. ಆ ಫೈಯರೇ ಧೀರ ಭಗತ್ ರಾಯ್. ಆ್ಯಂಡ್ ಅಫ್ಕೋರ್ಸ್ ಯಾವಾಗ ಒಂದು ಅನಿಸ್ತಿತ್ತು ನನಗೆ, ಯಾಕೆ ಸ್ಕ್ರಿಪ್ಟ್ ಹೇಳಲ್ಲ, ನಾನು ಕೇಳ್ತಾ ಇರ್ತಾರೆ ಹುಡುಗರು, ಅಣ್ಣ ನೀವು ಈ ಥರ ಸಿನಿಮಾ ಮಾಡಬೇಕು, ನೀವು ಈ ಥರ ವಿಚಾರದವರು, ನೀವು ಯಾಕೆ ಅಂಬೇಡ್ಕರ್ದು ಒಂದು ಸಿನಿಮಾ ಮಾಡಲ್ಲ, ನೀವು ಯಾಕೆ ಜೈ ಬಿ ಮರ ಥರದ್ದು ಒಂದು ಸಿನಿಮಾ ಮಾಡಲ್ಲ, ನೀವು ಯಾಕೆ ಹೆಸರಿನ ಥರದ್ದು ಒಂದು ಸಿನಿಮಾ ಮಾಡಲ್ಲ ಅಂತ ತುಂಬ ಜನ ಕೇಳಿದ್ದಾರೆ ನನಗೆ. ಆ ಪ್ರಶ್ನೆ ಸಿಕ್ಕಾಪಟ್ಟೆ ಬಂದಿದೆ ನನಗೆ. ಅದನ್ನು ಓಪನ್ ಆಗಿ ಮಾತಾಡ್ತೀನಿ ನಾನು. ಆ ಪ್ರಶ್ನೆ ಬಂದಾಗ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಆ ಥರ ಸಬ್ಜೆಕ್ಟ್ಗಳು ಇದುವರೆಗೂ ಬಂದಿಲ್ಲ, ನಾನೇ ವೇಟ್ ಮಾಡ್ತಾ ಇದ್ದೀನಿ, ತುಂಬ ಕಾಲದಿಂದ ಕಾಯ್ತಾ ಇದ್ದೀನಿ. ಅದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಬೇಕು, ಅಷ್ಟೇ ಚೆನ್ನಾಗಿ ಟೆಕ್ನಿಷಿಯನ್ಸ್ ಬೇಕು, ಅದಕ್ಕೆ ಅಷ್ಟೇ ಕ್ವಾಲಿಟಿ ಕೊಡ್ಬೇಕು ನಾವು. ಒಂದು ಹಸುರನ್ ಲೇವಲ್ಗೋ, ಒಂದು ಯಾವುದೋ ಮಾರಿ ಸಿನಿಮಾ ಸಿನಿಮಾಗಳ ಥರನೋ, ಒಂದು ಪಾರಂಜಿತ್ ಸಿನಿಮಾಗಳ ಥರನೋ, ಆ ಲೆವೆಲ್ ಸಬ್ಜೆಕ್ಟ್ಗಳು ಬರಬೇಕು. 100% ನಾನು ರೆಡಿ ಇದ್ದೀನಿ ಮಾಡೋದಕ್ಕೆ, ನಾನು ಮಾಡ್ತೀನಿ. ಆ ಹಿಂಜರಿಕೆ ಮುಜುಗರ ನನಗೆ ಯಾವುದೂ ಇಲ್ಲ, ನಾನು ನಿಮ್ಮೊಳಗೆ ಒಬ್ಬ. ಆ ಹಿಂಜರಿಕೆ ಮುಜುಗರ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ನಾನು ಹೇಳ್ತೀನಿ, ಅದನ್ನು ಹೇಳಿದ್ದೀನಿ ತುಂಬ ಸಲ. ನನಗೆ ಆ ಭಯನೇ ಇಲ್ಲ, ಎದೇ ಉಗ್ಗಿಸ್ಕೊಂಡು ನಿಂತ್ಕೊಂಡವನಿಗೆ ಇಲ್ಲಿ ಗುಂಡೋಡಿತಾರೆ ಅಂತ ಭಯ ಪಡ್ತೀವಾ? ಇಷ್ಟೆಲ್ಲ ಮಾತಾಡಿದ್ಮೇಲೆ ಗುಂಡೋಡಿತಾರೆ ಅಂತ ಭಯ ಪಡ್ತೀವಾ? ಇಷ್ಟೆಲ್ಲ ಧೈರ್ಯ ಬಂದ್ಮೇಲೆ ಎದುರ್ಕೊಂಡು ಓಡಾಡ್ತೀವಾ? ಒಬ್ಬೊಬ್ಬರೇ ಓಡಾಡೋದು ನಾನು, ಆ ಭಯ ಯಾವುದೂ ಇಲ್ಲ. ಯಾಕಂದ್ರೆ ನಾನು ಎಲ್ಲರೂ ಪ್ರೀತಿಸ್ತೀನಿ, ಅವರು ನನ್ನ ಪ್ರೀತಿಸ್ತಾರೆ. ಹಂಗಿದ್ಮೇಲೆ ಪ್ರೀತಿ ಇರೋ ಕಡೆ ಭಯ ಬರೋ ಮಾತೇ ಇಲ್ಲ. ಇನ್ನು ಎರಡನೇದಾಗಿ ಸಿನಿಮಾ ವಿಷಯ ಕೊಡ್ತೀನಿ, ಮುಗಿಸ್ತೀನಿ ಸ್ಟಾರ್ಟ್ ಆಗಿ. ಸಿನಿಮಾ ಧೀರ ಭಗತ್ ರಾಯ್ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ, ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ತರ ಒಂದು ಸಮುದಾಯದ ಹೋರಾಟವನ್ನ ಸಮಸ್ಯೆಗಳನ್ನಿಟ್ಕೊಂಡು ಧೈರ್ಯವಾಗಿ ಮಾತುಗಳ ಮುಖಾಂತರ ವಿಷಯಗಳ ಮುಖಾಂತರ ಕಟ್ತಾ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಧೈರ್ಯಕ್ಕೆ, ನಿಮ್ಮೆಲ್ಲರಿಗೂ ಎತ್ತಿನ ಈ ಧೈರ್ಯ ಮಾಡಬೇಕಾಗಿತ್ತು. ಯಾವತ್ತು ಮಾಡಬೇಕಾಗಿತ್ತು, ಸುಮಾರಷ್ಟು ಸಿನಿಮಾಗಳು ಬರಬೇಕಾಗಿತ್ತು, ಬಂದಿಲ್ಲ. ಈಗ ನಿಮ್ಮ ಮೊದಲನೇ ಸಿನಿಮಾ ಆಗ್ತಾ ಇದೆ, ಅದು ನಾನೇ ಆಗಲಿ ಆ್ಯಂಡ್ ನಾನು ಮಾಡೋ ಥರ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರವೀಣ್ ಗೌಡರು, ಭಾಳ ದೊಡ್ಡ ವಿಷಯ ನೀವು ಈ ಥರ ಒಂದು ಸಬ್ಜೆಕ್ಟ್ಗೆ ಅರುಣ್ ಅವ್ರನ್ನ ನಂಬಿ ಆ್ಯಂಡ್ ಇಡೀ ತಂಡನ ನಂಬಿ ಇಷ್ಟು ದುಡ್ಡನ್ನು ಬೇರೆ ಸಿಕ್ಕಾಪಟ್ಟೆ ಹಾಕಿದ್ರೆ ಗೊತ್ತಾಗುತ್ತೆ, ತುಂಬ ಖರ್ಚು ಮಾಡಿದ್ದೀರ. ಒಳ್ಳೇದಾಗಲಿ, ಸಿನಿಮಾ ಕೂಡ ಕಮರ್ಷಿಯಲ್ ಆಗಿ ಇರಲಿ ಸರ್. ಆ್ಯಂಡ್ ಅಫ್ಕೋರ್ಸ್ ಹೀರೋ ಹೀರೋಯಿನ್ ಇಬ್ಬರು ತುಂಬ ಆಸೆಗಣ್ಣಿಂದ ಈ ಸಿನಿಮಾ ನೋಡ್ತಾ ಇದ್ದಾರೆ, ಅವ್ರಿಬ್ಬರಿಗೂ ಒಳ್ಳೇದಾಗಲಿ. ಅಫ್ಕೋರ್ಸ್ ನೀವು ಯಾವತ್ತು ನನ್ನಿಂದ ಏನಾದರೂ ಸಣ್ಣ ನಮ್ಮಿಂದ ಏನು ದೊಡ್ಡ ಸಹಾಯ ಆಗುತ್ತೋ ಗೊತ್ತಿಲ್ಲ, ನಾನು ಆ ಮಟ್ಟಕ್ಕೆ ಬೆಳೀಲಿ ಅಂತ ನಿಮ್ಮೆಲ್ಲರ ಕೇಳ್ಕೊತೀನಿ. ನಾನು ನನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಗೊತ್ತಾ, ಆ ಮಟ್ಟಕ್ಕೆ ಹೋಗ್ಬೇಕು ನಾನು. ಆ ಮಟ್ಟಕ್ಕೆ ಹೋದಾಗ ನಾನು ಬಂದು ನಿಂತ್ಕೊಂಡಾಗ ಒಂದು ಕ್ಷಣ ನಿಮ್ಮ ಜೊತೆ ಬಂದು ನಿಂತ್ಕೊಂಡಾಗ ಇದು ಲಕ್ಷಾಂತರ ಜನ ಸಿನಿಮಾ ನೋಡೋ ಥರ ಆಗಬೇಕು, ಅದು ನನ್ನ ಆಶಯ. ನಾನ್ಯಾಕೆ ಬೆಳಿಬೇಕು ಅಂತಂದರೆ, ನಾನು ಅಂದರೆ ನಾವ್ಯಾಕೆ ಬೆಳಿಬೇಕು ಅಂದರೆ, ನಮ್ಮಿಂದ ಇನ್ನೊಂದು 100 ಜನ ಬೆಳಿಬೇಕು, ಆ ಕಾರಣಕ್ಕೆ ನಾವು ಬೆಳಿಬೇಕು. ಆ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಆ್ಯಂಡ್ ಅಫ್ಕೋರ್ಸ್ ಪೂರ್ಣ ನನ್ನ ಆತ್ಮೀಯ, ನನ್ನ ಸ್ನೇಹಿತ, ನನ್ನ ಬಂಧು, ನನ್ನ ತಮ್ಮ, ನನ್ನ ಅಣ್ಣ ಎಲ್ಲವೂ ಕೂಡ ತಾಯಿ ಇರೋದೇ. ಆ್ಯಂಡ್ ಅಫ್ಕೋರ್ಸ್ ನನ್ನ ಅವರ ಸ್ನೇಹ ಸಾಕಷ್ಟು ವರ್ಷಗಳು, 16 ವರ್ಷಗಳದ್ದು. ಪೂರ್ಣ ಅಂದರೆ ಯಾವಾಗಲೂ ನನಗೆ ಒಂದು ಎಮೋಷ್ನಲ್ ಪಾಯಿಂಟ್.
ಪೂರ್ಣ ನನಗೆ ಏನು ಕರೆದ್ರು ಮಧ್ಯರಾತ್ರಿ ಕರೆದ್ಬಿಟ್ಟು ಸತೀಶ್ ಹಿಂಗೆ ಒಂದಿದೆ ಅಂತಂದರೆ ನಾನು ಯಾವತ್ತೂ ಅದನ್ನು ಡಿಸ್ಕಷನ್ನೇ ಮಾಡಿಲ್ಲ, ಏನು ಕೇಳಿದ್ರು ಡಿಸ್ಕಷನ್ನೇ ಮಾಡಿಲ್ಲ. ಎಲ್ಲಿಗೆ ಪೂರ್ಣ ಆಯ್ತು ಪೂರ್ಣ ಬರ್ತೀನಿ, ಓಕೆ ಏನು ಮಾಡ್ಬೇಕು ಪೂರ್ಣ ಇದೊಂದು ಆರ್ಡ್ರಿ ಬಿಡ್ಗಡೆ ಮಾಡ್ತೀನಿ ಪೂರ್ಣ, ಏನೇನು ಮಾಡ್ಬೇಕು ಪೂರ್ಣ ಆಯ್ತು ಪೂರ್ಣ ಮಾಡ್ತೀನಿ. ಅಷ್ಟು ಸಲಿಗೆ ಅಷ್ಟು ನಮ್ಮ ಮನೆಯವರು ಪೂರ್ಣ ಆಗಲಿ, ಡಾಬೆ ಆಗಲಿ, ನನ್ನ ಮಕ್ಕಳಾಗಲಿ, ಎಲ್ಲ ನನ್ನ ಫ್ಯಾಮಿಲಿ ಅವರು ಆ್ಯಂಡ್ ಅಫ್ಕೋರ್ಸ್ ತುಂಬ ಒಳ್ಳೆಯ ಫ್ಯಾಮಿಲಿ, ತುಂಬ ಒಳ್ಳೆಯ ಜನ ಪೂರ್ಣನ ಇದೆಲ್ಲವನ್ನು ಮಿಗಿಲಾಗಿ ಪೂರ್ಣ ಹಠವಾದಿ ಆ್ಯಂಡ್ ಹಸುವಿನವನು ಆ್ಯಂಡ್ ಪೂರ್ಣ ಬರೀ ಸಿನಿಮಾ ಅಂತ ಬರೀ ಮ್ಯೂಸಿಕ್ ಮಾಡಲ್ಲ, ಸ್ಕ್ರಿಪ್ಟ್ ಒಳಗಡೆ ತೋರ್ಕೊಳ್ಳೋದಾಗಲಿ, ನಮ್ಮೊಳಗಡೆ ತೋರ್ಕೊಳ್ಳೋದಾಗಲಿ, ಒಂದು ಡಿಸ್ಕಷನ್ ಆಗಲಿ, ಒಂದು ಎಥಿಕ್ಸ್ ಬಂದಾಗಲಾಗಲಿ, ಸ್ನೇಹಿತರನ್ನ ಬಿಟ್ಕೊಡ್ದಂಗೆ, ಯಾವ ಸ್ನೇಹಿತರನ್ನು ಬಿಟ್ಕೊಡ್ದಂಗೆ, ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗಲಿ, ಒಂದು ಅಪ್ಕೊಳ್ಳೋದಾಗಲಿ, ಅದೆಲ್ಲವೂ ಪೂರ್ಣ ಕ್ಯಾರೆಕ್ಟರ್ ಪೂರ್ಣ. ಅದು ನಿಮ್ಮನ್ನ ಒಂದು ತೂಕ ನಮ್ಮ ಕಣ್ಣಲ್ಲಿ ಯಾವಾಗಲೂ ಕರ್ಕೊಂಡು ನಿಲ್ಲಿಸಿದೆ. ನಾವು ಯಾವತ್ತೂ ನಿಮ್ಮನ್ನ ಕೆಳಗಡೆ ನೋಡೋಕೆ ಸಾಧ್ಯನೇ ಇಲ್ಲ. ಬೆಸ್ಟ್ ಆಫ್ ಲಕ್, ತುಂಬ ಚೆನ್ನಾಗಿ ಮಾಡಿದ್ದೀರಿ ಹಾಡು ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಬ್ಬರು ನವೀನ ಇಬ್ಬರೂ ಆ್ಯಂಡ್ ನವೀನನ್ನು ತುಂಬ ಚೆನ್ನಾಗಿ ಆಡಿದ್ದಾನೆ. ಇದಿಷ್ಟು ಒಂಥರ ಸಂಪೂರ್ಣವಾದ ವೇದಿಕೆ ಇದು, ಭಾಳ ಖುಷಿಯಾಯಿತು ನಾನು ಬಂದಿದ್ದಕ್ಕೆ ಆ್ಯಂಡ್ ಅಫ್ಕೋರ್ಸ್ ಅಷ್ಟು ಮಾತಿತ್ತು ನಮ್ಗೆ ಆಡೋದಕ್ಕೆ. ಹಾಗಾಗಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಧೀರ ಭಗತ್ ರಾಯ್ ಗೆದ್ದು ಬರಲಿ, ಅಂಬೇಡ್ಕರ್ ಅವರ ಕಿಡಿಯಾಗಿ ಆ್ಯಂಡ್ ಕೂಡಿಯಾಗಿ. ಥ್ಯಾಂಕ್ ಯು.